रतश्चार्थेष्वभिज्ञस्वरा तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयः यत्र त्रिसर्गो मृषा धाम्ना स्वेदं सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं दैपायनो विरह कातर आजुहावा पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि नारायणं नमस्कृत्य नरन्तीव नरोत्तमं देवीं सरस्वतीं व्यासं ततो जयमुदीरयेत् अभ्रमं भङ्गरहितम् अजडं विमलं सदा आनन्दतीर्थमदनं भजेतापत्रयापहम् आपादमौडिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः ಭಾಗವತಕ್ಕೆ ಮತ್ತೊಂದು ಹೆಸರು ಸಾಕ್ಷಾತ್ ಕೃಷ್ಣ ಏವಹಿ. ಭಾಗವತ ಅಂದರೆ ಸಾಕ್ಷಾತ್ ಕೃಷ್ಣ. 12 ಸ್ಕಂಧದ ಭಾಗವತದಲ್ಲಿ ಕೃಷ್ಣನ ಕಥೆಯನ್ನು ಹೇಳುವ ಭಾಗ ದಶಮ ಸ್ಕಂಧ. ಒಂದು ಸ್ಕಂಧದಲ್ಲಿ ಎರಡು ಭಾಗಗಳನ್ನು ಮಾಡಿಕೊಂಡು ಇಡೀ ಭಾಗವತದಲ್ಲಿ ದೀರ್ಘವಾದ ಸ್ಕಂಧ ಅಂದರೆ ದಶಮ ಸ್ಕಂಧ. ಅಲ್ಲಿಗೆ ಪ್ರಥಮ ಸ್ಕಂಧಾದಿಗಳಲ್ಲಿ ಶ್ರೀಕೃಷ್ಣನ ಕಥೆಯನ್ನು ಸೂಚ್ಯವಾಗಿ ಎಷ್ಟು ಬೇಕೋ ಅಷ್ಟು ಹೇಳಿ ವ್ಯಾಸರು ದಶಮ ಸ್ಕಂಧದಲ್ಲಿ ಪೂರ್ಣ ಕೃಷ್ಣ ಕಥೆಯನ್ನು ಕೇಳಿದರು. ಪರೀಕ್ಷಿತ್ ರಾಜ ಅನ್ನ ಆಹಾರಾದಿಗಳನ್ನು ಬಿಟ್ಟು ನಿದ್ದೆಯನ್ನೂ ತೊರೆದು ಭಾಗವತವನ್ನು ಶುಕಾಚಾರ್ಯರ ಮುಂದೆ ಕುಳಿತು ಕೇಳಿ 5ನೇ ದಿವಸಕ್ಕೆ ಕೃಷ್ಣನ ಕಥೆ ಆರಂಭ ಆಗಿದೆ. ಅವನು ಹೇಳುವ ಮಾತು ನೋಡಿ, ದ್ರೌಣ್ಯಸ್ಥ ವಿಪೃಷ್ಟಮಿದಂ ಮದಂಗಂ. ಶುಕಾಚಾರ್ಯರೇ, 5 ದಿವಸ ಊಟ ಇಲ್ಲ, ನಿದ್ರೆ ಇಲ್ಲ, ಆದರೂ ನನಗೆ ಮನಸ್ಸಿಗೆ ಆಯಾಸ ಅಂತ ಅನ್ನಿಸ್ತಾ ಇಲ್ಲ. ನಾನು ಬದುಕಿದ್ದೆ ಶ್ರೀಕೃಷ್ಣನ ಅನುಗ್ರಹದಿಂದ. ದ್ರೌಣಿಯ ಅಶ್ವತ್ಥಾಮನ ಅಸ್ತ್ರ ಗರ್ಭದಲ್ಲೇ ನನ್ನನ್ನು ಕರಕಲು ಮಾಡುವ ಸಂದರ್ಭದಲ್ಲಿ ನನ್ನನ್ನು ಬದುಕಿ ಉಳಿಸಿ ಈ ಪ್ರಪಂಚ ನೋಡುವಂತೆ ಮಾಡಿದ ಆ ದೇವದೇವ ಶ್ರೀಕೃಷ್ಣನ ಕಥೆಯನ್ನು ಹೇಳಿ ನಿವೃತ್ತ ತರ್ಷೈರುಪಗೀಯಮಾನಂ. ನನಗೆ ನಿದ್ದೆ ಇಲ್ಲ, ಆಹಾರ ಇಲ್ಲ ಅಂತ ದೇಹದ ಬಾಧೆನೇ ಅನ್ನಿಸ್ತಾ ಇಲ್ಲ, ಕಥೆಯನ್ನು ಹೇಳಿ ಅಂತ 5 ದಿವಸ ಅನ್ನ ಆಹಾರ ನಿದ್ರೆಗಳನ್ನು ಬಿಟ್ಟ ಪರೀಕ್ಷಿತ್ ರಾಜ ಶ್ರೀಕೃಷ್ಣನ ಕಥೆಯನ್ನು ಆಸಕ್ತಿಯಿಂದ ಕೇಳೋದಕ್ಕೆ ಕೂತಿದ್ದ. ಒಂದು ದಿವಸ ವೈಕುಂಠ ಏಕಾದಶಿ, ಉಪವಾಸ ಮಾಡಿ ಕಥೆ ಕೇಳೋಕ್ಕೆ ಕೂತರೆ 10 ನಿಮಿಷಕ್ಕೊಂದ್ಸತಿ ಕೈಕಾಲು ಬದಲಾಯಿಸಿಕೊಡ್ಬೇಕು ನಾವು. ಪರೀಕ್ಷಿತ್ ರಾಜ ಎಷ್ಟು ಆಸಕ್ತಿಯಿಂದ ಕೃಷ್ಣನ ಕಥೆಯನ್ನು ಕೇಳಿದ್ದ. ಅದಕ್ಕೋಸ್ಕರ ಕೃಷ್ಣನ ಕಥೆಯನ್ನು ಕೇಳಿದ ಕೂಡಲೇ ಭೇಜೇ ಭಜೆ ಖಗೇಂದ್ರಧ್ವಜ ಪಾದ ಮೂಲಂ, ಪರೀಕ್ಷಿತ್ ರಾಜ ನೇರ ಭಗವಂತನ ಬಳಿಗೆ ಹೋದ. ಪರೀಕ್ಷಿತ್ ರಾಜ ಇದೇ ಕಥೆಯನ್ನು ಕೇಳಿ ಅಲ್ಲಿಗೂ ಹೋದ. ಇದೇ ಕಥೆಯನ್ನು ಕೇಳಿ ನಾವು ಹೋಗೋದು ನಮ್ಮ ಮನೆಗೆ ಅಷ್ಟೆ. ಅವನೂ ಕೇಳಿದ್ದ, ನಾವು ಕೇಳ್ತಿದ್ದೇವೆ. ಅವನು ಕೇಳಿದ್ದು 5 ದಿವಸ ಉಪವಾಸ ಅನ್ನ ಆಹಾರಗಳನ್ನು ಬಿಟ್ಟು ಕೇಳಿದ್ದು. ನಾವು 1 ದಿವಸ ಉಪವಾಸವನ್ನು ಬಿಟ್ಟು ಮಾಡಿ ಕೇಳಿದ ಕಥೆ. ಭಗವಂತನ ವಿಶೇಷ ಅನುಗ್ರಹ ಅದರಿಂದ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಪೂರ್ವಾರ್ಥ ವಸ್ತುತಸ್ತು ಶ್ರೀಕೃಷ್ಣನ ಉಪನಯನದಲ್ಲಿ ನಿಲ್ಲಿಸಿದರು ಅವರು. ಕೃಷ್ಣನಿಗೆ ಉಪನಯನಕ್ಕೆ ಅಂತ ಮುಂಚೆಯೇ ಒಂದು ಮದುವೆಯಾಗಿದೆ. ನೀಲಾದೇವಿಯ ವಿವಾಹ ಕೃಷ್ಣನಿಗೆ ಉಪನಯನಕ್ಕೆ ಅಂತ ಮುಂಚೆ ಆಗಿದೆ. ಆದರೆ ಮುಂದೆ ಗುರುಕುಲವಾಸ ಉಪನಯನ ಗುರುಕುಲವಾಸವನ್ನು ಮಾಡಿ ಶ್ರೀಕೃಷ್ಣ ಮೊದಲು ವಿವಾಹವಾದದ್ದು ರುಕ್ಮಿಣೀ ದೇವಿಯನ್ನು. ರುಕ್ಮಿಣಿಯ ವಿವಾಹದಲ್ಲಿ ಕೃಷ್ಣನ ಕಥೆಯ ಪೂರ್ವಾರ್ಥ ಮುಗಿಯುತ್ತದೆ. ಉತ್ತರಾರ್ಥ ತುಂಬ ರೋಚಕವಾದ ಕೆಲವು ಘಟನೆಗಳನ್ನು ಹೇಳುತ್ತದೆ.
ಶ್ರೀಕೃಷ್ಣನ ಬಾಲ್ಯ ಲೀಲೆ ಎಷ್ಟು ಪ್ರಧಾನವಾದದ್ದೋ, 12 ವರ್ಷದವರೆಗೆ ನಮ್ಮ ಭಗವಂತ ಶ್ರೀಕೃಷ್ಣ ದನಗಾಹಿಯಾಗಿದ್ದು ಬಾಲಲೀಲೆಗಳನ್ನು ಆಡ್ತಾ ಮಕ್ಕಳಾಟಿಗೆಯಲ್ಲಿ ಕಾಲ ಕಳೆದವ. 12ನೇ ವರ್ಷಕ್ಕೆ ಕಂಸನನ್ನು ಕೊಂದ ಮೇಲೆ ಅವನ ವ್ಯಕ್ತಿತ್ವವೇ ವ್ಯತ್ಯಾಸ ಆಯಿತು. ಅವನು ದನ ಮೇಯಿಸುವ ಒಬ್ಬ ಗೊಲ್ಲ ಅಲ್ಲ, ಅಥವಾ ತುಂಟಾಟ ಆಡುವ ಮಗುವೂ ಅಲ್ಲ, ಒಬ್ಬ ಪ್ರಬುದ್ಧ ರಾಜಕಾರಣಿ. ಆ ಕಾಲದಲ್ಲಿ ಇಡೀ ನಮ್ಮ ಭಾರತ ದೇಶದ ರಾಜಾಧಿರಾಜರಿಗೆಲ್ಲ ಭಯವನ್ನು ಉಂಟು ಮಾಡಿದ್ದ ಜರಾಸಂಧ ಅಂತ ಹೆಸರನ್ನು ಕೇಳಿದ ಕೂಡಲೇ ನಡುಗ್ತಾ ಇದ್ದ ಕ್ಷತ್ರಿಯರು, ಯಾವ ಕ್ಷತ್ರಿಯರು ಜರಾಸಂಧನಿಗೆ ಹೆದರಿ ಬೆಳಿಗ್ಗೆ ಎದ್ದ ಕೂಡಲೇ ಕೃಷ್ಣಾಯ ನಮಃ ನಾವು ಅಂದರೆ ಜರಾಸಂಧಾಯ ನಮಃ ಅಂತ ಅವನಿರುವ ದಿಕ್ಕಿಗೆ ನಮಸ್ಕಾರ ಮಾಡುವಷ್ಟು ಜರಾಸಂಧನಿಗೆ ತಲೆಬಾಗಿದ್ರೋ, ಅಂಥ ಜರಾಸಂಧನನ್ನು 17 ಬಾರಿ ಸೋಲಿಸಿದ ವೀರ ಒಬ್ಬ ಗೊಲ್ಲ. ಇದು ಶ್ರೀಕೃಷ್ಣ, ಅವನ ಎರಡನೆಯ ವ್ಯಕ್ತಿತ್ವ ಇದು. ಅಂಥ ಶ್ರೀಕೃಷ್ಣ ಒಂದು ದೊಡ್ಡ ಪ್ರಸಂಗವನ್ನು ಲೋಕಶಿಕ್ಷಣಕ್ಕಾಗಿ ಎದುರಿಸುವ ಸಂದರ್ಭ ಬಂತು. ಅದು ಸ್ಯಮಂತಕಮಣಿಯ ಉಪಾಖ್ಯಾನ. ದ್ವಿತೀಯ ಭಾಗದ ಮೊದಲನೆಯ ಉಪಾಖ್ಯಾನ ಸ್ಯಮಂತಕೋಪಾಖ್ಯಾನ. ಸ್ಯಮಂತಕ ಅಂತ ಒಂದು ಮಣಿ, ಅದು ಸತ್ರಾಜಿತ ಸೂರ್ಯನ ಆರಾಧಕ. ಸೂರ್ಯ ಮೆಚ್ಚಿ ಅವನಿಗೆ ಆ ದಿವ್ಯವಾದ ಮಣಿಯನ್ನು ಕೊಟ್ಟಿದ್ದ. ಅದು ದಿನಕ್ಕೆ 96 ಮಣ ಬಂಗಾರವನ್ನು ಕೊಡ್ತಾ ಇತ್ತಂತೆ. ನಮಗೆ ಅದು ಇದ್ದರೆ ಎಂಥ ಸಮೃದ್ಧಿ ಅಂತ ನೋಡ್ರಿ. ಆವತ್ತಿನ ಕಾಲದಲ್ಲಿ ಬಂಗಾರದ ಸಮೃದ್ಧಿ ಇದ್ದದ್ದು ಗಣಿಗಾರಿಕೆಯಿಂದ ಅಲ್ಲ, ಇಂಥ ಅಪೂರ್ವವಾದ ವಸ್ತುಗಳು ಅವರ ಹತ್ರ ಇತ್ತು. ದಿನಕ್ಕೆ 96 ಮಣ ಬಂಗಾರ ಕೊಡುತ್ತೆ ಅಂದರೆ ಎಂಥ ಅಪೂರ್ವವಾದ ಮಣಿ. ಆ ಮಣಿ ಎಲ್ಲಿರುತ್ತೋ ಅಲ್ಲಿ ದುರ್ಭಿಕ್ಷೆಗಳು ಇರೋದಿಲ್ಲ, ಕ್ಷಾಮ ಡಾಮರಗಳು ಇರೋದಿಲ್ಲ. ಯಾರು ಧರಿಸ್ತಾನೋ ಅವನಿಗೆ ಹಸಿರು ನೀರಡಿಕೆಯ ಬಾಧೆ ಇರೋದಿಲ್ಲ. ಅಂಥ ಅಪೂರ್ವವಾದ ಒಂದು ಮಣಿ. ಸತ್ರಾಜಿತ ಒಂದು ದಿವಸ ಆ ಮಣಿಯನ್ನು ಹಾಕ್ಕೊಂಡು ಶ್ರೀಕೃಷ್ಣನ ದರ್ಶನಕ್ಕೆ ಅಂತ ಬಂದ. ಶ್ರೀಕೃಷ್ಣ ಒಡ್ಡೋಲಗದಲ್ಲಿದ್ದ, ಎಲ್ಲ ಯಾದವರು ಕೃಷ್ಣನಲ್ಲಿ ಓಡಿ ಬಂದರು, ಹೇಳಿದರು ನಿನ್ನ ದರ್ಶನಕ್ಕಾಗಿ ಸೂರ್ಯ ಬಂದಿದ್ದಾನೆ ಅಂತ. ನೋಡಿ, ಸತ್ರಾಜಿತ ಯಾದವರಿಗೆ ಪರಿಚಿತನಾದ ಒಬ್ಬ ವ್ಯಕ್ತಿ. ಅವನ ಪರಿಚಯವೂ ಆಗದಷ್ಟು ಆ ಮಣಿಯಿಂದಾಗಿ ಪ್ರಕಾಶ ಮುಚ್ಚಿ ಹೋಗಿತ್ತು. ಅವನ ಮುಖವೇ ಗುರುತು ಹಿಡಿಯದೇ ಇರುವಷ್ಟು ಆ ಮಣಿಯಿಂದ ಯಾದವರು ಕೃಷ್ಣನಿಗೆ ರಿಪೋರ್ಟ್ ಮಾಡಿದರು ಸೂರ್ಯ ಬಂದಿದ್ದಾನೆ ಅಂತ. ಇದು ಆ ಮಣಿಯ ವಿಶೇಷ. ಸತ್ರಾಜಿತ ಬಂದ, ಕೃಷ್ಣ ಒಂದು ಮಾತಾಡಿದ. ಸತ್ರಾಜಿತ, ಇದು ನಮ್ಮ ದೇಶದ ಒಂದು ಅಪೂರ್ವವಾದ ಆಸ್ತಿ, ಇದು ನಿನ್ನ ಮನೆಯಲ್ಲಿರೋದಕ್ಕಿಂತ ರಾಜ್ಯದ ಬೊಕ್ಕಸದಲ್ಲಿರೋದು ಕ್ಷೇಮ ಅಂತ ನಾನು ಅಂದ್ಕೊಳ್ತೇನೆ ಅಂತ. ನೋಡಿ, ಸತ್ರಾಜಿತ ಶ್ರೀಕೃಷ್ಣನ ಅಂತರಂಗ ಭಕ್ತ. ನಾವು ದೇವರ ಭಕ್ತರು, ಹೌದು. ದೇವರು ನೇರ ನಮ್ಮ ಮನೆಗೆ ಬಂದು, ದ್ವಾದಶಿ ಪಾರಣೆಗೆ ನೀವು ಕೂತಿದ್ದರೆ, ನಾಳೆ ಹರಿವಾಸರ ಬೇರೆ ಇದೆ, ಕೂತಿದ್ದರೆ ನೀನು ಉಣ್ಣುವ ಅನ್ನವನ್ನು ನನಗೆ ಹಾಕು ಅಂತ ದೇವರು ಕೊಟ್ಟರೆ ತಡಿ, ನಾನು ಊಟ ಮಾಡ್ತೇನೆ, ಆಮೇಲೆ ಅಡುಗೆ ಮಾಡಿ ನಿಂಗೆ ಹಾಕ್ತೇನೆ, ಕೂತ್ಕೋ ಅಂತ. ನಮ್ಮ ಸ್ವಾರ್ಥ, ದೇವರು, ಇವೆರಡರ ಸಂಘರ್ಷ ನಡೆದಾಗ ನಮ್ಮ ಸ್ವಾರ್ಥ ಗೆಲ್ತದೆ, ದೇವರು ಸೋಲ್ತಾರೆ. ಸತ್ರಾಜಿತ ಕೃಷ್ಣನ ಭಕ್ತ, ಸರಿಯಾದ ಮಾತನ್ನು ಕೃಷ್ಣ ಹೇಳಿದ್ದ. ಇದು ರಾಜ್ಯದ ಬೊಕ್ಕಸದಲ್ಲಿ ಇರಲಿ ಅಂತ ಸತ್ರಾಜಿತನಿಗೆ ಕೃಷ್ಣನಿಗಿಂತ ಮಣಿ ದೊಡ್ಡದಾಯಿತು. ನಾನು ಕೊಡಲ್ಲ ಅಂದ. ಇಷ್ಟೇ ನಡೆದಿದ್ದು ಪ್ರಸಂಗ. ಇದು ಎಲ್ಲಿವರೆಗೂ ಹೋಯಿತು ನೋಡ್ರಿ. ಸತ್ರಾಜಿತನಲ್ಲಿ ಇದ್ದ ಆ ಸ್ಯಮಂತಕವನ್ನು ಅವನ ತಮ್ಮ ಪ್ರಸೇನ ತಾನು ಕೊರಳಿಗೆ ಹಾಕಿ ಕಾಡಿಗೆ ಬೇಟೆಗೆ ಹೋದ. ಸಿಂಹ ಅವನನ್ನು ಆಕ್ರಮಿಸಿತು, ಸಿಂಹದ ಪಾಲಾಯಿತು ಮಣಿ. ಸಿಂಹವನ್ನು ಒಂದು ಕರಡಿ ಕೊಂದಿತು, ಕರಡಿ ಮಣಿ ಹಿಡ್ಕೊಂತು. ನೋಡಿ, ಪ್ರಾಣಿಗಳಿಗೂ ಆಕರ್ಷಕವಾದ ಒಂದು ಮಣಿ ಅದು, ಸ್ಯಮಂತಕ ಮಣಿ. ಅದು ಜಾಂಬವಂತನ ಗುಹೆ ಸೇರಿತು. ಇಷ್ಟಾದಾಗ ನೋಡಿ, ಸತ್ರಾಜಿತ ಕೃಷ್ಣನ ಭಕ್ತ
ಮೆತ್ತಿಗೆ ಮನೆಯೊಳಗೆ ಅಂದ, ನನ್ನ ಹತ್ರ ಕೃಷ್ಣ ಮಣಿ ಕೇಳಿದ್ದ, ನಾನು ಕೊಡಲ್ಲ ಅಂದೆ. ನನ್ನ ತಮ್ಮ ಹಾಕ್ಕೊಂಡು ಕಾಡಿಗೆ ಹೋದಾಗ ಅವನನ್ನು ಕೊಲೆ ಮಾಡಿ ಕೃಷ್ಣ ಮಣಿ ಲಪಟಾಯಿಸಿದ್ದಾನೆ. ಇದು ನ್ಯಾಚುರಲ್ ಡೆತ್ ಅಲ್ಲ, ಇದು ಪೊಲಿಟಿಕಲ್ ಡೆತ್ ಅಂತ ಬಣ್ಣ ಹಚ್ಚಿದ. ನೋಡಿ ಹೆಂಗಿದೆ ನೋಡಿ, ಕೃಷ್ಣರ ಭಕ್ತ ಒಬ್ಬ ಮಾಡಿದೆ ಕೆಲಸ ಇದು. ಅವನು ಮನೆಯವಳ ಹತ್ರ ಹೇಳಿದ್ದು, ಮನೆಯವಳು ಪಕ್ಕದ ಯಾರಿಗೂ ಹೇಳಬೇಡ ಅಂತ ಪಕ್ಕದ ಮನೆಯವಳಿಗೆ ಹೇಳಿದರು. ಇರೀ ಊರು ಹರಡಿತು. ಕೃಷ್ಣನ ಮೇಲೆ ಮಣಿಕದ್ದ ಅಪವಾದ ಬಂತು. ಇಡೀ ದ್ವಾರಕೆಯನ್ನು ಗಳಿಸಿಕೊಟ್ಟವ ಯಾದವರು ನೆಲೆಯಿಲ್ಲದೆ ಕಾಡು ಕಾಡಲ್ಲಿ ನೆಲೆಯಿಲ್ಲದೆ ಓಡಾಡ್ತಾ ಇರುವ ಸಂದರ್ಭದಲ್ಲಿ ಕಂಸನನ್ನು ಕೊಂದು ಅವರಿಗೊಂದು ಆಸರೆಯನ್ನು ಮಾಡಿಕೊಟ್ಟವ ಶ್ರೀಕೃಷ್ಣ, ಅಂಥವನು ಒಬ್ಬ ವ್ಯಕ್ತಿಯನ್ನು ಕೊಂದು ಮಣಿಯನ್ನು ಲಪಟಾಯಿಸಿದ ಅನ್ನೋ ಆಪಾದನೆ ಹಾಕಲಿಕ್ಕೆ ಜನ ಹಿಂದೆ ಮುಂದೆ ನೋಡಲಿಲ್ಲ. ಇದು ಜನರ ಸ್ವಭಾವ. ಇದು ಇಷ್ಟಾಯಿತು. ಕೃಷ್ಣ ಅಂದ, ಒಂದು ಆಯೋಗವನ್ನು ರಚನೆ ಮಾಡಿದ, ನಾವೆಲ್ಲ ಈ ಮಣಿಯ ಶೋಧನೆಯನ್ನು ಮಾಡೋಣ. ಬಂದರು ಆಯೋಗದ ನಾಲ್ಕಾರು ಸದಸ್ಯರು, ಕಾಡಿಗೆ ಹೊರಟರು. ಅಲ್ಲಿ ಪ್ರಸೇನನ ದೇಹ ಸಿಕ್ತು. ಆ ಪ್ರಸೇನನ ದೇಹದ ಮುಂಭಾಗದಲ್ಲಿ ಸಿಂಹದ ಹೆಜ್ಜೆ ಇತ್ತು. ಅನುಸರಿಸಿಕೊಂಡು ಹೋದರು, ಸಿಂಹ ಸತ್ತು ಬಿದ್ದಿದೆ. ಕರಡಿಯ ಹೆಜ್ಜೆ ಸಿಕ್ತು. ಕರಡಿಯ ಹೆಜ್ಜೆಯನ್ನು ಅನುಸರಿಸಿಕೊಂಡು ಹೋದ, ಜಾಂಬವಂತನ ಗುಹೆಯ ಬಳಿಗೆ ಬಂತು. ಅದು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೇನೆ ನಾನು. ನೀವು ಗುಜರಾತಿಗೆ ದ್ವಾರಕೆಗೆ ಹೋದರೆ ಆ ಜಾಂಬವಂತನ ಗುಹೆ ಒಂದು ಸತಿ ನೋಡಬೇಕು. ನಿಮಗೆ ಜಾಂಬವಂತನ ಗುಹೆ ಅಂದ ಕೂಡಲೇ ಒಂದು ದೊಡ್ಡ ಪರ್ವತ, ಅದರಲ್ಲೊಂದು ಕಪ್ಪು ಕೋಣೆ ಅಂತ ನಿಮಗೆ ಭಾವನೆ ಬರ್ತದೆ. ಅಂಥ ಗುಹೆ ಅಲ್ಲ ಇದು. ಜಾಂಬವಂತ ರಾಮನ ಕಾಲದವನು, ತ್ರೇತಾಯುಗದವನು. ಕೃಷ್ಣ ಬಂದಿದ್ದು ದ್ವಾಪರದ ಕೊನೆ ಕೊನೆಯಲ್ಲಿ. ಅಲ್ಲಿಗೆ ಎಷ್ಟು ಗ್ಯಾಪ್ ಇದೆ ನೋಡ್ರಿ. ಅಷ್ಟು ದೀರ್ಘಕಾಲ ಬಾಳಿದ ದೃಢ ದೇಹ ದೃಢ ಕಾಯದವನು ಜಾಂಬವಂತ. ಅವನಿಗೆ ಸಿಂಹ ಕರಡಿಯ ಗುಹೆಗಳು ಸಾಲದು. ಆ ಗುಹೆ ಹೇಗಿದೆ ಗೊತ್ತೋ, ನೆಲದ ಅಡಿಯಲ್ಲಿದೆ. ಅದು ಪರ್ವತದಲ್ಲಿ ಕೊರೆದ ತೂತಲ್ಲ, ಅದು ನೆಲದ ಅಡಿಯಲ್ಲಿ ಈ ಭವನದಷ್ಟು ವಿಶಾಲವಾದ ಒಂದು ಗುಹೆ. ಒಂದು ಏಣಿ ಹಿಡ್ಕೊಂಡು, ಹಗ್ಗ ಹಿಡ್ಕೊಂಡು ಸರ್ಕಸ್ ಮಾಡಿ ಕೆಳಗಡೆ ಇಳಿಬೇಕು ನೀವು. ಅದು ಜಾಂಬವಂತನ ಗುಹೆ. ಅಲ್ಲಿ ಹೋಗಿ ಶ್ರೀಕೃಷ್ಣ ಕತ್ತಲು, ಶ್ರೀಕೃಷ್ಣ ಶಂಖನಾದ ಮಾಡಿದ, ದಾದಿ ಹೆದರ್ಕೊಂಡ್ಲು, ಜಾಂಬವಂತನಿಗೆ ವಿಷಯ ತಿಳಿಸಿದರು. ಕತ್ತಲೆಯ ಗುಹೆ, ಶ್ರೀಕೃಷ್ಣನ ಜೊತೆ ಯಾದವರು ಅನೇಕ ಏಳೆಂಟು ಜನ ಬಂದಿದ್ದಾರೆ ಸತ್ಯಶೋಧನೆಗೆ. ಒಳಗೆ ಹೋಗೋಣ ಅಂದ ಶ್ರೀಕೃಷ್ಣ. ನಾವು ಯಾರೂ ಬರೋದಿಲ್ಲ, ಒಳಗೆ ಹೋದರೆ ಹಿಂದಕ್ಕೆ ಬರ್ತೀವಿ, ಧೈರ್ಯ ಇಲ್ಲ ಅಂತ. ಆಪಾದನೆ ಹಾಕಿದವರು ಯಾದವರು, ಸತ್ಯಶೋಧನೆ ಅವರು ಮಾಡಬೇಕಾಗಿತ್ತು. ಕೃಷ್ಣ ಅಂದ, ಒಳಗೆ ಬರುವ ಧೈರ್ಯ ಇಲ್ಲದಿದ್ದರೆ ಇಲ್ಲೇನಿಲ್ಲಿ, ನಾನು ಒಳಗೆ ಹೋಗ್ತೇನೆ ಅಂತ. ಕೃಷ್ಣ ಒಳ ಹೋದ. ಮಣಿಗಾಗಿ ಒಬ್ಬ ಭಕ್ತನಿಗೂ ಪರಮಾತ್ಮನಿಗೂ ನಿರಂತರ 27 ದಿವಸ ಹೋರಾಟ ನಡೆಯಿತು. ಹೊರಗಡೆ ಕೃಷ್ಣನ ಮೇಲೆ ಆಪಾದನೆ ಹೊರಿಸಿದ ಯಾದವರು 1, 2, 4, 5, 7 ದಿವಸ ಕಾತರು. ಕೃಷ್ಣ ಕೃಷ್ಣಾರ್ಪಣ ಅಂದ್ಕೊಂಡು ಹೊರಟರು. ಹೇಳಿದ್ರು, ಗುಹೆಗೆ ಹೋಗಿದ್ದಾನೆ ಕೃಷ್ಣ, ತಿರುಗಿ ಬರಲಿಲ್ಲ ಅಂತ. ಇವರಿಗೆ ಕೃಷ್ಣ ತಂದೆ ತಾಯಿಗೆ ಮಗ, ದುರ್ಗೆಗೆ ಹರಸಿಕೊಂಡರು. ನಮ್ಮ ಮಗ ಕ್ಷೇಮವಾಗಿ ಬಂದರೆ ನಿನಗೆ ದೊಡ್ಡ ಪೂಜಾ ಪುರಸ್ಕಾರವನ್ನು ಮಾಡ್ತೀವಿ ಅಂತ. ಅಲ್ಲಿಗೆ ಕೃಷ್ಣ ಕೃಷ್ಣಾರ್ಪಣ ಅಂತಲೇ ಭಾವಿಸಿದವರು ಅವರು. 27 ದಿವಸ ಹೋರಾಟದ ನಂತರ ಜಾಂಬವಂತನ ಬೆನ್ನಿಗೆ ಬಲವಾಗಿ ಒಂದು ಗುದ್ದು ಹೊಡೆದ. ಜಾಂಬವಂತನಿಗೆ ರಾಮ ರಾವಣನಿಗೆ ಹೊಡೆದ ಗುದ್ದಿನ ಜ್ಞಾಪಕ ಬಂತು. ರಾಮ ಅಂತ ಹಿಂದೆ ನೋಡ್ತಾನೆ, ಕೃಷ್ಣ ರಾಮನಾಗಿ ನಿಂತಿದ್ದಾನೆ. ಎಂಥ ಅಪರಾಧ ಮಾಡಿದ್ದೇನೆ ಅಂತ ಜಾಂಬವಂತನಿಗೆ ಪಶ್ಚಾತ್ತಾಪ ಆಯಿತು. ಕೃಷ್ಣನನ್ನು ಬೇಡಿಕೊಂಡ, ತಪ್ಪು ಮಾಡಿದ್ದೇನೆ, ಕ್ಷಮೆ ಯಾಚಿಸಿ ಪ್ರಾಯಶ್ಚಿತ್ತವಾಗಿ ಮಣಿಯ ಜೊತೆ ಮಗಳನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಟ್ಟ. ಇದು ಎರಡನೇ ಮದುವೆ ಶ್ರೀಕೃಷ್ಣನಿಗೆ. ಜಾಂಬವತಿ ಕಲ್ಯಾಣ ನಡೆದಿದ್ದು ಗುಹೆಯಲ್ಲಿ. ಹುಡುಗಿಯ ಅಪ್ಪ, ವರ, ಹೆಣ್ಣು, ಮೂರೇ ಜನರ ಮಧ್ಯೆ ನಡೆದ ಕೃಷ್ಣನ ವಿವಾಹ ಇದೆ. ಮಣಿ ಹಿಡ್ಕೊಂಡು ಶ್ರೀಕೃಷ್ಣ ದ್ವಾರಕೆಗೆ ಬಂದ. ಓ, ಕೃಷ್ಣ ಕೃಷ್ಣಾರ್ಪಣ ಅಲ್ಲ, ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅಂತ
ಆಶ್ಚರ್ಯ ಆಯಿತು, ಹರಿಕೆ ತೀರಿಸಿದರು. ಇದು ಇಷ್ಟಾದ ಮೇಲೆ ಶ್ರೀಕೃಷ್ಣ ಸ್ಯಮಂತಕ ಮಣಿಯನ್ನು ಸಭೆ ಕರೆದು, ಸಭೆ ಮಧ್ಯದಲ್ಲಿ ಸತ್ರಾಜಿತನನ್ನು ಆಹ್ವಾನಿಸಿ, ಎಲ್ಲ ಯಾದವ ಪ್ರಮುಖರ ಮುಂದೆ ನನ್ನ ಮೇಲೆ ಅಪವಾದ ಬಂದಿತ್ತು, ನಾನು ಸತ್ಯವನ್ನು ಶೋಧಿಸಿದ್ದೇನೆ, ಇಲ್ಲಿ ನಿರಪರಾಧಿ ಅಂತ ಈ ಆಯೋಗದ ಸದಸ್ಯರು ನೋಡಿದ್ದಾರೆ, ಈ ಮಣಿಯನ್ನು ಸತ್ರಾಜಿತನಿಗೆ ಒಪ್ಪಿಸಿದ್ದೇನೆ ಎಂದರು. ಸತ್ರಾಜಿತನಿಗೆ ಹೊಡಿಬೇಕಾಗಿಲ್ಲ, ಬಡಿಬೇಕಾಗಿಲ್ಲ, ಸೆರೆಮನೆಯಲ್ಲಿ ಇಡಬೇಕಾಗಿಲ್ಲ, ಮುಖ ಎತ್ತದಂತೆ ಮಾಡಿದ ಭಗವಂತ. ಇದು ಭಗವಂತ ಕೊಡುವ ಶಿಕ್ಷೆ. ದೈಹಿಕವಾಗಿ ಯಾವ ಹಿಂಸೆಯನ್ನು ಮಾಡಲಿಲ್ಲ, ಅವನು ಮಾಡಿದ ಅಪರಾಧವನ್ನು ನಿನ್ನ ಮುಖ ನೀನು ನೋಡ್ಕೊ ಅಂತ ಕನ್ನಡಿ ಕೊಟ್ಟ ಅವನ ಕೈಯಲ್ಲಿ. ರಾತ್ರಿ ಹಾಗಲು ಮಲಗಲಿಲ್ಲ ಸತ್ರಾಜಿತ, ನಾನು ತಪ್ಪು ಮಾಡಿದ್ದೇನೆ ಅಂತ ಅನಾವಶ್ಯಕವಾಗಿ ದೇವದೇವ ಶ್ರೀಕೃಷ್ಣನ ಮೇಲೆ ಅಪವಾದ ಹೊರಿಸಿದ್ದೇನೆ. ಕೊನೆಗೆ ತೀರ್ಮಾನ ಮಾಡಿದ, ನನ್ನ ಮಗಳು ಸತ್ಯಭಾಮೆಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಡ್ತೇನೆ ಅಂತ. ಒಂದು ಮಣಿಯಿಂದ ಎರಡು ಮದುವೆ ಆಯಿತು, ಸತ್ಯಭಾಮೆ ಶ್ರೀಕೃಷ್ಣನ ಮಡದಿಯಾಗಲು. ಇದು ಒಂದು ಹಂತಕ್ಕೆ, ಇಲ್ಲಿಗೆ ಸ್ಯಮಂತಕ ಮಣಿಯ ಉಪಾಖ್ಯಾನ ಮುಗಿಯಿತು. ಇದಾದಮೇಲೆ ಭಾಗವತದಲ್ಲಿ ವೇದವ್ಯಾಸರು ನಿರೂಪಣೆ ಮಾಡ್ತಾರೆ. ಆಗ ಶ್ರೀಕೃಷ್ಣನಿಗೆ ಸುದ್ದಿ ಬಂತು, ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟಿದ್ದಾರೆ. ಅವನು ನಕ್ಕು ನಕ್ಕೆ ಆ ಸುದ್ದಿಯನ್ನು ಸ್ವೀಕಾರ ಮಾಡಿದ. ಗೊತ್ತು ದೇವದೇವ, ಅವನು ಪಾಂಡವರಿಗೆ ಏನಾಗಿಲ್ಲ ಅಂತ. ಅವನು ನೇರ ಕುರುಕ್ಷೇತ್ರಕ್ಕೆ, ಹಸ್ತಿನಪುರಕ್ಕೆ ಹೋದ. ಅಲ್ಲಿಯ ಹಿರಿಯರೆಲ್ಲ ಗಂಗಾ ನದಿಯಲ್ಲಿ ಧರ್ಮರಾಜಂ ತರ್ಪಯಾಮಿ, ಅರ್ಜುನಂ ತರ್ಪಯಾಮಿ, ಕೃಷ್ಣನೂ ನಿಂತು ಧರ್ಮರಾಜಂ ತರ್ಪಯಾಮಿ ಅಂತ ಅರ್ಪಣೆ ಕೊಟ್ಟ. ಅಲ್ಲಿದ್ದಾನೆ ಶ್ರೀಕೃಷ್ಣ. ಅಷ್ಟೊತ್ತಿಗೆ ಈ ಸ್ಯಮಂತಕ ಮಣಿ ಏನು ಮಾಡ್ತು ನೋಡ್ರಿ, ಒಂದು ಅನರ್ಘ್ಯವಾದ ವಸ್ತು ನಮ್ಮ ಮನೆಯಲ್ಲಿ ಇದ್ದರೆ ಎಷ್ಟು ದೊಡ್ಡ ಅನರ್ಥ ಅಂತ. ಇವತ್ತೆಲ್ಲ ಬ್ಯಾಂಕ್ ಲಾಕರಲ್ಲಿ ಹಾಕ್ತೇವೆ, ಕೃಷ್ಣ ಅದನ್ನೇ ಹೇಳಿದ, ಇದು ರಾಜ್ಯದ ಲಾಕರಲ್ಲಿರಲಿ, ನಿಮ್ಮ ಮನೆಯಲ್ಲಿ ಬೇಡ ಅಂತ. ಕೃಷ್ಣನ ಮಾತನ್ನು ಕೇಳಲಿಲ್ಲ, ಒಂದು ಅವಾಂತರ ಮಾಡಿತು ಆ ಮಣಿ. ಎರಡನೇ ಅವಾಂತರ ನೋಡಿ, ಯಾವತ್ತು ಶ್ರೀಕೃಷ್ಣ ದ್ವಾರಕೆಯಲ್ಲಿ ಅನುಪಸ್ಥಿತನಾದನೋ ಆಗ ಕೃತವರ್ಮ ಶತಧನ್ವ ಅಂತ ಇಬ್ಬರು ಯಾದವರು, ಸತ್ಯಭಾಮೆ ಸ್ಫುರದ್ರೂಪಿ ಹೆಣ್ಣು, ಸತ್ರಾಜಿತನ ಮಗಳಾದ ಅವಳ ಮೇಲೆ ಅನೇಕ ಯಾದವರು ಕಣ್ಣಿಟ್ಟಿದ್ರು. ಅದರಲ್ಲಿ ಇಬ್ಬರು ಇವರು, ಶತಧನ್ವ ಕೃತವರ್ಮ, ನಮಗೆ ಮದುವೆ ಮಾಡಿಕೊಡು ಅಂತ ಕೇಳಿದ್ದ. ನೋಡೋಣ ಅಂದಿದ್ದ ಸತ್ರಾಜಿತ. ಇಬ್ಬರಿಗೂ ಕೈ ಕೊಟ್ಟು ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟ. ಕೃಷ್ಣ ಅಬ್ಸೆನ್ಸ್, ಅವನು ದ್ವಾರಕೆಯಲ್ಲಿ ಇಲ್ಲ, ಮೋಸ ಮಾಡಿದ್ದಾನೆ ಅಂದ್ಕೊಂಡು ಇದರಲ್ಲಿ ಅಕ್ರೂರನೂ ಸೇರಿದ್ದಾನೆ. ಯಾವ ಅಕ್ರೂರ? ಕಂಸ ಕಳಿಸಿಕೊಟ್ಟಾಗ ದೇವದೇವ ಶ್ರೀಕೃಷ್ಣ ಪರಮಾತ್ಮನನ್ನು ದರ್ಶನ ಮಾಡುವ ಭಾಗ್ಯ ನನ್ನ ಜೀವನದಲ್ಲಿ ಬಂತು ಅಂತ ಸಂತಸದಿಂದ ಶ್ರೀಕೃಷ್ಣನ ಗೊಲ್ಲರ ಪಟ್ಟಣಕ್ಕೆ ಹೋಗಿ ಕೃಷ್ಣನ ಹೆಜ್ಜೆಯನ್ನು, ಧೂಳಿನಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ನೋಡಿ ರಥ ಓಡಿಸಲಾಗದೆ ರಥದಿಂದ ದಪ್ಪನೆ ಕೆಡಗೆ ಹಾರಿ ಉರುಳು ಸೇವೆ ಮಾಡ್ತಾ ಕೃಷ್ಣನವರೆಗೆ ಹೋಗುವ ಭಕ್ತನಾಗಿದ್ದನೋ ಅಂಥ ಅಕ್ರೂರ. ಹೆಣ್ಣು ನನಗೆ ಕೊಡದೆ ಕೃಷ್ಣನಿಗೆ ಕೊಟ್ಟ ಅನ್ನೋ ಕಾರಣಕ್ಕೆ ಈ ಪಿತೂರಿಯಲ್ಲಿ ಸೇರಿ ಸತ್ರಾಜಿತ ಮೋಸ ಮಾಡಿದ್ದಾನೆ ಅಂತ ಕೃಷ್ಣನ ಮಾವನನ್ನು ಕೊಲೆ ಮಾಡಿದರು. ಮೂರು ದಿನ ಸೇರಿಕೊಂಡು ಇಷ್ಟಾದ ಕೂಡಲೇ ಸತ್ಯಭಾಮೆ ಸ್ವತಃ ಕುದುರೆ ಹಿಡ್ಕೊಂಡು ಹಸ್ತಿನಪುರಕ್ಕೆ ಹೋದಳು. ಗಂಡನಿಗೆ ಹೇಳಿದ್ಲು, ಹೆಣ್ಣಿನ ಕಾರಣಕ್ಕೆ ನಮ್ಮಪ್ಪನ ಕೊಲೆಯಾಗಿದೆ. ಕೂಡಲೇ ಕೃಷ್ಣ ಹೊರಟು ಬಂದ, ದ್ವಾರಕೆಗೆ ಬಂದ. ನೋಡಿ ಈ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟ ಆಶ್ವಾಸನೆ ನಮಗೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಾನು ಬಿಟ್ಟು ಬೇರೆ ಇಲ್ಲ ಅಂತ ಗಟ್ಟಿ ನನ್ನನ್ನು ಯಾರು ಹಿಡಿತಾರೋ ಅವರ ಯೋಗಕ್ಷೇಮದ ಜವಾಬ್ದಾರಿ ನನ್ನದು. ಪಾಂಡವರನ್ನು ತಂದೆಯಿಲ್ಲದ ಮಕ್ಕಳು, ಬಂಧುಗಳು ಅಂತ ಯಾರಿದ್ರೋ ವಿಷಯಕ್ಕೆ ಕೊಲ್ಲುವ ಪ್ರಸಂಗದಲ್ಲಿ ಅವರಿಗೆ ಬಂಧುವಾಗಿ ನಿಂತವ ಶ್ರೀಕೃಷ್ಣ. ಅಂಥ ಪಾಂಡವರನ್ನು ಅರಗಿನ ಮನೆಯಲ್ಲಿ ಹಾಕಿ ಬೆಂಕಿ ಕೊಟ್ಟು ಸುಡುವ ಯತ್ನ ಕೌರವರಿಂದ, ಬಂಧುಗಳಿಂದ ನಡೆಯಿತು.
ಯಾರು ರಕ್ಷಣೆ ಮಾಡಬೇಕು? ವೇದವ್ಯಾಸರು ಬಂದು ಆಶ್ವಾಸನೆ ಕೊಟ್ಟರು, ನಿಮಗೆ ಶ್ರೇಯಸ್ಸಾಗತ್ತೆ, ನಾನಿದ್ದೇನೆ. ಇನ್ನೊಂದು ಅವರ ಪಾಲಿಗೆ ನಿಂತ ದೇವದೇವ ಅಂದರೆ ಶ್ರೀಕೃಷ್ಣ, ಅದು ವಾಸಿಷ್ಠ ಕೃಷ್ಣ, ಇದು ಯಾದವ ಕೃಷ್ಣ. ಕೃಷ್ಣ ತನ್ನ ಸಂಸಾರದ ತುರ್ತು ಪರಿಸ್ಥಿತಿಯಲ್ಲಿ ಇದ್ದಾನೆ. ಅಷ್ಟೊತ್ತಿಗೆ ದ್ರುಪದನ ಮಗಳಿಗೆ ಸ್ವಯಂವರದ ವೃತ್ತಾಂತ, ದ್ರೌಪದಿಯ ಸ್ವಯಂವರದ ವೃತ್ತಾಂತ ಶ್ರೀಕೃಷ್ಣನಿಗೆ ದ್ವಾರಕೆಯಲ್ಲಿ ಬಂತು. ತಂದೆಯ ಮಾವನ ದೇಹವನ್ನು, ತಂದೆಯ ದೇಹವನ್ನು ಸತ್ಯಭಾಮೆ ಎಣ್ಣೆಯ ಕೊಪ್ಪರಿಗೆಯಲ್ಲಿಟ್ಟಿದ್ದಾರೆ. ಅಳಿಯ ಬಂದು ಸಂಸ್ಕಾರ ಮಾಡಿ, ಗಂಡು ಮಕ್ಕಳಿಲ್ಲ ಅವನಿಗೆ, ಸಂಸ್ಕಾರ ಮಾಡಬೇಕು ಅಂತ ಕೃಷ್ಣ ಅದಕ್ಕೋಸ್ಕರ ಬಂದಿದ್ದಾನೆ. ಈ ವಾರ್ತೆ ಬಂತು, ತಡಿ ತಡಿ ಆಮೇಲೆ ನೋಡೋಣ ಅಂತ ಹೊರಟೇ ಬಿಟ್ಟ. ಏನ್ರಿ ಮಾವ, ದೇಹ ಬಿದ್ದಿದೆ, ಇಲ್ಲಿ ಸಂಸ್ಕಾರ ಮಾಡಿರಿ, ನಮಗೊಂದು ಅರ್ಜೆಂಟ್ ಕೆಲಸ ಇದೆ, ಹೋಗ್ಬರ್ತೇನೆ. ಇದು ಕೃಷ್ಣ ಎಲ್ಲಿಗೂ ಹೋದ? ನೇರ ದ್ರುಪದನ ಸ್ವಯಂವರ ಮಂಟಪಕ್ಕೆ ಹೋದ. ನಾವೆಲ್ಲ ತಿಳ್ಕೊಳ್ಬಹುದು, ದ್ರೌಪದಿ ಆ ಕಾಲದ ಅತ್ಯಂತ ಆಕರ್ಷಕವಾದ ಬೆಡಗಿನ ಹೆಣ್ಣು. ವೇದವ್ಯಾಸರು ತುಂಬ ರಸಿಕರು, ಅವರು ಹೇಳ್ತಾರೆ ಎಷ್ಟು ಚಂದದ ಹೆಣ್ಣು ಅಂತ. ನೀವು ಊಹೆ ಮಾಡಿ, ಅವಳು ವನವಾಸದಲ್ಲಿದ್ದಾಗ ಅವಳ ಸಖಿಯರು ಅವಳ ದೇಹಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ದರೆ ಮನಸ್ಸಲ್ಲಿ ಅನ್ಕೊಳ್ತಾ ಇದ್ರಂತೆ, ನಾವು ಗಂಡಸಾಗಿರಿದ್ರೆ ಎಷ್ಟು ಚೆನ್ನಾಗಿತ್ತು. ಅಂಥ ಸೌಂದರ್ಯ ದ್ರೌಪದಿಯದ್ದು. ಆ ದ್ರೌಪದಿಯ ಸ್ವಯಂವರ ಘೋಷಣೆಯಾಗಿದೆ. ಕೃಷ್ಣ ತನ್ನ ವೈಯಕ್ತಿಕ ತುಂಬ ತುರ್ತು ಕೆಲಸವನ್ನು ಬಿಟ್ಟು ಇಲ್ಲಿ ಓಡಿ ಬಂದಿದ್ದಾನೆ. ತಪ್ಪು ತಿಳಿಬೇಡ್ರಿ, ದ್ರೌಪದಿಯನ್ನು ಒರೆಸೋಕ್ಕೋಸ್ಕರ ಬಂದಿದ್ದಲ್ಲ ಅವನು. ದ್ರೌಪದಿ ಪಾಂಡವರಿಗೆ ಸಿಗಬೇಕು ಅಂತ ಬಂದವ ಶ್ರೀಕೃಷ್ಣ. ಸ್ವಯಂವರ ಮಂಟಪದಲ್ಲಿ ದ್ರೌಪದಿ ಬೇಡ ಅಂತ ಬಂದವರು ಇಬ್ಬರೇ, ಒಂದು ಕೃಷ್ಣ, ಇನ್ನೊಂದು ಕರ್ಣ. ಕರ್ಣ ತಾನು ಪಣಕ್ಕೆ ಏರಿ ನಿಂತ, ವೇದಿಕೆಗೆ ಬಂದ, ಘೋಷಣೆ ಮಾಡಿದ, ನಾನು ಪಣವನ್ನು ಗೆದ್ದರೆ ದ್ರೌಪದಿ ನನ್ನ ಕೊರಳಿಗೆ ಮಾಲೆ ಹಾಕೋದಲ್ಲ ದುರ್ಯೋಧನನಿಗೆ. ಎಂಥ ದುರ್ಯೋಧನ ಭಕ್ತ ನೋಡ್ರಿ, ಕೃಷ್ಣ ವೇದಿಕೆನೇ ಇರಲಿಲ್ಲ, ಅವನು ದ್ರೌಪದಿಗೋಸ್ಕರ ಬಂದಿದ್ದಲ್ಲ, ದ್ರೌಪದಿಗೋಸ್ಕರ ಬಂದಿದ್ದ, ಅವನಿಗಾಗಿ ಅಲ್ಲ, ಪಾಂಡವರಿಗೆ ದ್ರೌಪದಿ ಸಿಗಬೇಕು. ಎಂಥ ದೇವ್ ನೋಡಿ, ಆವತ್ತು ಹಸ್ತಿನಪುರದ ಕಡುವೈರಿಗಳು ಅಂದರೆ ಪಾಂಚಾಲ ದೇಶದ ಅರಸರು. ಎಷ್ಟು ಹಸ್ತಿನಪುರದ ರಾಜರು ಎಷ್ಟು ಪ್ರಬಲರಾಗಿದ್ದರೋ ಪಾಂಚಾಲದ ಅರಸರು ಅಷ್ಟೇ ಪ್ರಬಲರಾಗಿದ್ದವರು. ದ್ರೌಪದಿ ಪಾಂಚಾಲ ದೇಶದ ಅರಸನ ಮಗಳು ಪಾಂಡವರ ಪತ್ನಿಯಾಗಿ ಬಂದರೆ ಇಡೀ ಹಸ್ತಿನಪುರದ ಶತ್ರುಗಳು ಅವರ ಸಹಾಯಕ್ಕೆ ಬಂದಂತೆ, ತಾನಾಗೆ ದುರ್ಯೋಧನ ತಲೆ ಬಾಗ್ತಾನೆ. ಇದು ಶ್ರೀಕೃಷ್ಣನ ಪ್ಲ್ಯಾನ್. ಎಂಥ ರಾಜಕಾರಣಿ ನೋಡ್ರಿ. ಹೀಗಾಗಿ ಕೃಷ್ಣ ಏನು ಮಾಡ್ದ ಅಲ್ಲಿ ನಿಂತು? ಭಾಗವತದಲ್ಲಿ ವೇದವ್ಯಾಸರು ಹೇಳ್ತಾರೆ, ಆ ಸಭೆಯಲ್ಲಿ ಎತ್ತರದ ಆಸನದಲ್ಲಿ ಕೂತಿದ್ದಾನೆ. ಪಾಂಡವರು ಕಚ್ಚೆ ಪಂಚೆ ಹಾಕಿ ಬ್ರಾಹ್ಮಣರ ಮಧ್ಯದಲ್ಲಿ ಇದ್ದಾರೆ. ಅವರು ಬ್ರಾಹ್ಮಣರಲ್ಲ, ಪಾಂಡವರು ಅಂತ ಗೊತ್ತಿದ್ದು ಈ ದೇವದೇವನಿಗೆ ಮಾತ್ರ. ಎತ್ತರದಲ್ಲಿ ನಿಂತ ಶ್ರೀಕೃಷ್ಣ ಇಡೀ ಸಭೆಯನ್ನು ಒಂದ್ಸತಿ ಕಿರೀಟಧಾರಿ ರಾಜರನ್ನು ನೋಡಿದ, ಅರ್ಜುನನ ಕಡೆಗೆ ದೃಷ್ಟಿ ಬೀರಿದ. ಅರ್ಜುನ ಈ ಗುಟ್ಟನ್ನು ಕೊನೆಗೆ ಬಿಟ್ಟುಕೊಡ್ತಾನೆ ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ. ಅಲ್ಲಿ ಏನು ಮಾಡಿದ ಶ್ರೀಕೃಷ್ಣ ಅಂದರೆ, ಅರ್ಜುನನೇ ಹೇಳುವ ಮಾತು, ಎಲ್ಲ ರಾಜರ ಕಡೆಗೆ ತನ್ನ ದೃಷ್ಟಿಯನ್ನು ಬೀರಿದ ಶ್ರೀಕೃಷ್ಣ ರಾಜರ ಭುಜ ಬಲವನ್ನು ತನ್ನ ಕಣ್ಣಿಂದ ಹೀರಿ ಅರ್ಜುನನನ್ನು ನೋಡಿ ಎಲ್ಲ ಅಲ್ಲಿ ಚಾರ್ಜ್ ಮಾಡಿದ. ಇಲ್ಲಿ ಡಿಸ್ಚಾರ್ಜ್ ಆಯಿತು, ಅಲ್ಲಿ ಚಾರ್ಜ್ ಆಯಿತು, ನಾನು ಪಣವನ್ನು ಗೆದ್ದೆ, ಇದಕ್ಕೋಸ್ಕರ ಬಂದಿದ್ದಾನೆ ಶ್ರೀಕೃಷ್ಣ. ಎಂಥ ಅನಾಥ ರಕ್ಷಕ ಅವನು ನೋಡಿ, ತನ್ನ ಕುಟುಂಬದ ಕಾರ್ಯವನ್ನು ಬದಿಗೊತ್ತಿ, ಅವರು ಇವರಲ್ಲ, ಸಾಕ್ಷಾತ್ ಮಾವ ಸತ್ತು ಬಿದ್ದಿದ್ದಾನೆ, ದೇಹ ಇದೆ, ಅವನು ಸಂಸ್ಕಾರ ಮಾಡಬೇಕು, ಅದನ್ನು ಬಿಟ್ಟು ಭಕ್ತರ ರಕ್ಷಣೆಗಾಗಿ ಶ್ರೀಕೃಷ್ಣ ಬಂದು ಪಾಂಡವರ ಪಾಲಿಗೆ ದ್ರೌಪದಿ ಸಿಗುವಂತೆ ಮಾಡಿದ ದೇವದೇವ, ನಮ್ಮ ಎರಡು ಚಿಕ್ಕ ಪುಟ್ಟ ಪ್ರಾರ್ಥನೆಯನ್ನು ಮನ್ನಿಸಲಾರನಾಥ. ಇದು ಭಗವಂತನ ಶಮಂತಕೋಪಾಖ್ಯಾನದಲ್ಲಿ ಬಂದ ಕಾರುಣ್ಯದ ಒಂದು ಸಂದರ್ಭ. ಆಯಿತು, ದ್ರೌಪದಿಯ ಸ್ವಯಂವರ ಮುಗಿಯಿತು, ಕೃಷ್ಣ ಸಂಸ್ಕಾರವನ್ನು ಮಾಡಿದ. ಆಮೇಲೆ
ಈ ಮಾವನನ್ನು ಕೊಂದ ಕೊಲೆಗಡುಕರಿಗೆ ಶಿಕ್ಷೆ ವಿಧಿಸಬೇಕು ಅಂತ ತೀರ್ಮಾನ ಮಾಡಿದರು. ತೀರ್ಮಾನ ಮಾಡಿದರೆ ಮಣಿ ಅಕ್ರೂರನಲ್ಲಿದೆ, ಕೃಷ್ಣ ಅಪರಾಧಿಗಳನ್ನು ಹುಡುಕ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಅಕ್ರೂರಮೆಲ್ಲ ಜಾಗ ಖಾಲಿ ಮಾಡಿದ ದ್ವಾರಕೆಯನ್ನು ನೋಡಿ. ಕೃಷ್ಣ ಭಕ್ತ ಕೊಡ್ಬೋದಿತ್ತ ಮಣಿಯನ್ನು, ಮಣಿ ಸಮೇತ ದ್ವಾರಕೆಯಿಂದ ಹೊರಟ. ಈ ಶತಧನ್ವ ಕೃತವರ್ಮನ ಬಳಿ ಕೇಳಿದ, ನಾನು ನೀನು ಸೇರಿ ಪ್ಲ್ಯಾನ್ ಮಾಡಿದ್ದು, ನನಗೆ ರಕ್ಷಣೆ ಕೊಡು, ಕೃಷ್ಣನ ಎದುರು ಹಾಕ್ಕೊಂಡು ನಾನು ಬದುಕಲಾರೆ ಅಂತ. ನಿನ್ನ ತಲೆಗೆ ನಿನ್ನ ಕೈ, ನಾನು ಅದರಲ್ಲಿ ಬರೋಲ್ಲ ಅಂತ ಕೈ ಎತ್ತ. ಒಬ್ಬಂಟಿಗನಾದ ಶತಧನ್ವ ಕೃಷ್ಣ ಬಿಡೋದಿಲ್ಲ ಅಂತ ಗೊತ್ತು. ಕೊಂದವನು ಅವನು ವೇಗವಾದ ಕುದುರೆ ಹಿಡ್ಕೊಂಡು ಹೊರಟ. ಕೃಷ್ಣ ಬೆನ್ನಟ್ಟಿದ ಬಲರಾಮನ ಜೊತೆ, 100 ಯೋಜನ ದೂರಕ್ಕೆ ಕುದುರೆ ಓಡಿತು. ಬೆನ್ನಟ್ಟಿದ ಶ್ರೀಕೃಷ್ಣ ಮಿಥಿಲಾ ನಗರದ ಸಮೀಪಕ್ಕೆ ಬಂದಾಗ ಕುದುರೆ ಸೋತು ಬೀಳಿತು, ಕಾಲಿನಿಂದ ಓಡದ. ನಮ್ಮ ಇವತ್ತಿನ ಉಗ್ರಗಾಮಿಗಳಿಗೂ ಆವತ್ತಿನ ವ್ಯಕ್ತಿಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಓಡಿದ ಶತಧನ್ವ. ಕೃಷ್ಣ ಬೆನ್ನಟ್ಟಿದ, ಅಣ್ಣ ಇಲ್ಲೇ ಇರು ನೋಡಿ, ಅಣ್ಣ ಇಲ್ಲೇ ಇರು, ನಾನು ಅವನನ್ನು ನೋಡ್ಕೋತೇನೆ. ಅವನನ್ನು ಬೆನ್ನಟ್ಟಿದ, ಕೊಂದ, ಬಟ್ಟೆಯೆಲ್ಲ ಹುಡುಕಾಡಿದ, ಜೇಬಿಗೆ ಕೈ ಹಾಕದ, ಶರ್ಟ್ ಜೇಬಲ್ಲಿ ಪ್ಯಾಂಟ್ ಜೇಬಲ್ಲಿ ಮಣಿಯೇ ಇಲ್ಲ. ಅಣ್ಣನ ಹತ್ರ ಹೇಳಿದ ಬಲರಾಮನ ಹತ್ರ, ಅಣ್ಣ ಶತಧನ್ವನನ್ನು ಕೊಂದ, ಅವಂತಕ ಮಣಿ ಸಿಕ್ಕಲಿಲ್ಲ ನೋಡಿ. ಇದು ಎರಡನೇ ಘಟ್ಟ. ಅಲ್ಲಿ ಯಾದವರೆಲ್ಲ ಕೃಷ್ಣನ ಮೇಲೆ ಅಪವಾದ ಹಾಕಿದ್ರು, ಇವಾಗ ಬಲರಾಮ ಏನು ಅಂದ್ಕೊಂಡ ಅಂದರೆ, ಅನರ್ಘ್ಯವಾದ ಮಣಿ ಕೃಷ್ಣ ಎಲ್ಲೋ ಪೊದೆಯಲ್ಲಿ ಅಡಗಿಸಿ ಇಟ್ಕೊಂಡು ನನಗೆ ಇಲ್ಲ ಅಂತ ಸುಳ್ಳು ಹೇಳಿದ್ದಾನೆ. ಅಣ್ಣ ತಮ್ಮಂದಿರಿಗೆ ಮಧ್ಯೆ ತಂದುಬಿಡ್ತೀವಿ. ಬಲರಾಮ ಸಿಟ್ಟು ತೋರಿಸ್ಕೊಳ್ಳಿಲ್ಲ, ಇರಲಿ ಬಿಡು ಅಂದ ಒಳಗಡೆ. ಆಚಾರ್ಯರು ಒಂದು ಸ್ಯಮಂತಕ ಮಣಿಯಲ್ಲಿ ಯಾರ ಯಾರ ಯೋಗ್ಯತೆ, ಕೃಷ್ಣ ಹೇಗೆ ಹೇಗೆ ಅಳದ ಅಂತನ್ನೋದನ್ನು ಅವರ ತಾರತಮ್ಯಕ್ಕೆ ಉದಾಹರಣೆಯಾಗಿ ಮಹಾಭಾರತ ತತ್ಪರಿಣಯದಲ್ಲಿ ತೋರಿಸಿದ್ದಾರೆ. ಬಲರಾಮ ಆತ್ಮೀಯ ತಮ್ಮ ಅಂತ ನಂಬಿದ್ದ ಶ್ರೀಕೃಷ್ಣನನ್ನು ಒಂದು ಮಣಿಯ ಕಾರಣಕ್ಕಾಗಿ ಮುನಿಸಿಕೊಂಡು, ನಾನು ದ್ವಾರಕೆಗೆ ಬರೋದಿಲ್ಲ, ಈ ಮಿಥಿಲೆಯಲ್ಲೇ ಸ್ವಲ್ಪ ಸಮಯ ಇರ್ತೇನೆ ಅಂತ ಮಿಥಿಲಾನಗರಕ್ಕೆ ಹೋದ. ನೋಡಿ ಆ ರಾಜಕೀಯ ತಿರುವು ಹೇಗೆ ಪಡ್ಕೊಂತು ಅಂತ ದುರ್ಯೋಧನರಿಗೆ ರಿಪೋರ್ಟ್ ಹೋಯಿತು. ಕೃಷ್ಣನಿಗೂ ಬಲರಾಮನಿಗೂ ಮಧ್ಯೆ ಹಗೆತನದ ಹೊಗೆ ಆಡ್ತಾ ಇದೆ ಅಂತ. ದುರ್ಯೋಧನ ರಥ ಹಿಡ್ಕೊಂಡು ನೇರ ಮಿಥಿಲೆಗೆ ಬಂದ. ಬಲರಾಮದೇವರೇ ಗುರುಗಳೇ ದೀರ್ಘ ದಂಡ ಪ್ರಣಾಮ ಮಾಡಿ ಅಪ್ಪಿ ಹಿಡಿದ. ಹೇಳ್ದ, ತಾವು ನನಗೆ ಗದಾಯುದ್ಧವನ್ನು ಅಭ್ಯಾಸ ಮಾಡಿ ಹೇಳ್ಕೊಡಬೇಕು ಅಂತ. ರಾಜಕೀಯ ಅಣ್ಣ ತಮ್ಮಂದಿರ ಮಧ್ಯೆ ಹಗೆತನ ಬೆಳೆದಿದೆ ಅಂತ ದುರುಪಯೋಗ ಮಾಡಿ ಬಲರಾಮನನ್ನು ತೆಕ್ಕೆಗೆ ಹಾಕೊಳ್ಳೋ ಹುನ್ನಾರಕ್ಕಾಗಿ ಗದಾಯುದ್ಧದ ಗುರುಗಳನ್ನಾಗಿ ಬಲರಾಮನನ್ನು ಸ್ವೀಕಾರ ಮಾಡಿದ. ಕೃಷ್ಣ ದ್ವಾರಕೆಗೆ ಹೋದ, ತಲೆಯಲ್ಲಿ ಕೊರೆಯುತ್ತಾ ಇದ್ದುದಾನೇನೆ, ಒಂದು ಮಣಿಯಿಂದ ಅಣ್ಣ ನನ್ನ ಮೇಲೆ ಬೇಸರ ಮಾಡಿದ್ನಲ್ಲ, ಇದರ ಸತ್ಯ ಶೋಧನೆ ಆಗಬೇಕು ಅಂತ ಕೃಷ್ಣನ ಮನಸ್ಸಲ್ಲಿತ್ತು. ಆ ಶ್ಯಮಂತಕ ಮಣಿ ನೀವು ಉಳಿದಿದ್ದನ್ನು ಅಡಗಿಸಿಟ್ಕೋಬೋದು, ಆದರೆ ಸೆಂಟು ಬಾಟ್ಲು ಒಡೆದು ಹೋದರೆ ಅಡಗಿಸಿಟ್ಕೊಳ್ಳೋಕ್ಕಾಗಲ್ಲ, ಅದು ಪಕ್ಕದಲ್ಲಿರೋ ಮೂಗಿಗೆ ಬಡದೆ ಬಡಿಯುತ್ತೆ, ಅದು ಸಿಕ್ಕಾಕೊಡ್ತೀರಿ. ಈ ಮಣಿಯನ್ನು ಹಿಡ್ಕೊಂಡು ಅಕ್ರೂರ ಎಲ್ಲೆಲ್ಲೂ ಹೋಗ್ತಾನೋ, ಬೇಕಾದಂತೆ ಮಳೆ. ಅಕ್ರೂರನಿಗೆ ಮತ್ತೊಂದು ಹೆಸರು ದಾನಪತಿ ಅಂತ. ದಿವಸಕ್ಕೆ 96 ಮಣ ಬಂಗಾರ ಸಿಕ್ಕರೆ ಏನು ಮಾಡಬೇಕು? ಹೋದಲ್ಲೆಲ್ಲ ಸ್ವರ್ಣದಾನ, ಟೈಟ್ಲ್ ಬಂತು ದಾನಪತಿ ಅಂತ ಅವನಿಗೆ ನೋಡಿ. ಒಂದು ಮಣಿಯಿಂದ ಅವನ ಈ ಹೋದಲ್ಲೆಲ್ಲ ಮಳೆ ಬರುತ್ತೆ ಅಂತ ಅಂದ್ಕೊಂಡು ಕಾಶಿ ರಾಜ ಅಲ್ಲಿ ದುರ್ಭಿಕ್ಷೆ ಕಾಶಿಗೆ ತರಿಸ್ಕೊಂಡ ಅವನನ್ನು, ಧೋ ಅಂತ ಮಳೆ ಸುರಿಯಿತು, ಕೃಷ್ಣನಿಗೆ ಹೊಡೆಯಿತು. ಅಕ್ರೂರ ಹೋದಲ್ಲೆಲ್ಲ ಮಳೆ ಬರ್ತಾ ಇದೆ, ದಾನಪತಿ ಅಂತ ಹೊಗಳ್ತಾ ಇದ್ದಾರೆ, ಮಣಿ ಅವನ ಜೊತೆಯಲ್ಲಿ ಇದೆ. ಕೃಷ್ಣ ದೂತರನ್ನು ಕಳಿಸಿದ, ಅಕ್ರೂರನಿಗೆ ಹಿಡಿದ, ಹೇಳಿ ಕಳಿಸಿದ್ದ, ಅಕ್ರೂರ ಶ್ಯಮಂತಕ ಮಣಿ ನಿನ್ನ ಹತ್ರ ಇದೆ ಅನ್ನೋದು 100% ಗ್ಯಾರಂಟಿ ನನಗೆ, ಆದರೆ ಆ ಒಂದು ಮಣಿಯಿಂದ ನಮ್ಮ ಅಣ್ಣ ತಮ್ಮಂದಿರ ಮಧ್ಯೆ ಒಂದು ಬಿರುಕುಂಟಾಗಿದೆ, ದಯವಿಟ್ಟು ದ್ವಾರಕೆಗೆ ಬಂದು ಆ ಮಣಿ ನಿನ್ನಲ್ಲಿದೆ ಅಂತ ನಮ್ಮ ಅಣ್ಣನ ಎದುರುಗಡೆ ಒಂದು ಸತಿ ತೋರಿಸ್ಬೇಕು. ಕೃಷ್ಣನಿಗೆ ಗೊತ್ತಾಯಿತು ಅಂದರೆ ಸುಮ್ಮನೆ ಕೊಡುವಂತಿಲ್ಲ. ಅಕ್ರೂರ ಬಂದ, ಬಟ್ಟೆಯಲ್ಲಿ ಮುಚ್ಚಿಕೊಂಡಿದ್ದ, ತೆಗೆದು ತೆಗೆದು ಮಣಿ ಅಂತ ತೋರಿಸಿದ. ಆವಾಗ
ಬಲರಾಮನಿಗೆ ಕೃಷ್ಣನ ಮೇಲೆ ವಿಶ್ವಾಸ ಬಂತು. ಬಲರಾಮ ಯಾರು ಅಂತ ಮೂಲ ರೂಪದಲ್ಲಿ ಗೊತ್ತು ನಿಮಗೆ. ಸದಾ ಭಗವಂತನಿಗೆ ಹಾಸಿಗೆಯಾಗಿ ಅನಾದಿ ಕಾಲದಿಂದ ಸೇವೆ ಸಲ್ಲಿಸುವ ಒಬ್ಬ ನಿಷ್ಠಾವಂತ ಸೇವಕ. ಆದರೂ ಕೃಷ್ಣನ ಮರ್ಮವನ್ನು ತಿಳಿಯೋದಕ್ಕೆ ಸಾಧ್ಯವಾಗದೆ ಕೃಷ್ಣ ಮಣಿಯನ್ನು ಲಪಟಾಯಿಸಿದ್ದ ಅಂತನ್ನೋ ಭಾವನೆ ಅಂಥ ಶ್ರೇಷ್ಠ ವ್ಯಕ್ತಿಗೂ ಬಂತು ಅಂದರೆ, ದಿನಾ ಏಕಾದಶಿ ಉಪವಾಸ ವ್ರತ ಉಪವಾಸ ನೇಮ ನಿಷ್ಠೆಯಿಂದ ಬೆಳೆದು ನಮಗೆ ದೇವರು ಕಷ್ಟ ಕೊಟ್ಟಾಗ, ಇಷ್ಟೊಂದು ಮಾಡಿದ್ದೇನೆ ದೇವರೇ, ನೀನು ಇಷ್ಟು ಕಷ್ಟ ಕೊಟ್ಟಿಯಲ್ಲ, ನಾಳೆಯಿಂದ ಪೂಜೆ ಬಂದು ಅಂತ ಬಾಗಿಲು ಹಾಕಿದರೆ ನಮ್ಮದೇನು ದೊಡ್ಡ ಅಪರಾಧ ಅಲ್ಲ. ಆದರೆ ಹಾಗೆ ಅನ್ಕೋಬೇಡ್ರಿ. ಮಾತ್ರ ಇದು ಸ್ಯಮಂತಕ ಮಣಿಯಿಂದ ಅಣ್ಣ ತಮ್ಮಂದಿರ ಬಿರುಕು ಸರಿಯಾಯಿತು. ಆಮೇಲೆ ಅಕ್ರೂರ ನೋಡಿ ಎಷ್ಟು, ಆ ಮಣಿಯ ವಾರಸುದಾರ ಯಾರು ಅಂದರೆ ಅದು ಸತ್ರಾಜಿತನ ಮಣಿ. ಅದು ಸತ್ಯಭಾಮಿಯ ಜೊತೆ ಬಂತು ಅಂದರೆ ಅಳಿಯನಿಗೆ ಸೇರಬೇಕದು. ಆದರೆ ಜಾಂಬವತಿ ಹೇಳ್ತಾರೆ ಆ ಮಣಿ ನಮ್ಮಪ್ಪನಿಗೆ ಸಿಕ್ಕಿದ್ದು, ಅದು ಜಾಂಬವಂತನಿಗೆ, ಅದನ್ನ ಮಣಿಯ ಹಕ್ಕು ನನಗಿದೆ ನನಗಿದೆ. ಇದು ಒಂದು ರೀತಿಯ ಭಾಗವತದಲ್ಲಿ ಅವರಿಬ್ಬರ ಜಗಳವನ್ನು ತೋರಿಸಿದಂತೆ ತೋರಿಸ್ತಾರೆ. ಆದರೆ ಒಂದು ಅನರ್ಹ್ಯವಾದ ವಸ್ತು ಇದ್ದರೆ ಸಮತಿಯರಲ್ಲಿ ಇಲ್ಲದ ಒಂದು ಜಗಳ ಬರೋ ಸಾಧ್ಯತೆ ಇದೆ ಅಂತ ಈ ಮಣಿಯ ಮೂಲಕ ತೋರಿಸಿದರು. ಇದು ಸ್ಯಮಂತಕೋಪಾಖ್ಯಾನ. ಒಂದು ಅನರ್ಹ್ಯವಾದ ಮಣಿ ಒಬ್ಬ ವ್ಯಕ್ತಿಯ ಬಳಿಯಲ್ಲಿದ್ದಾಗ ಎಷ್ಟು ದೊಡ್ಡ ಅನರ್ಥವನ್ನು ಉಂಟು ಮಾಡಿತು ಅನ್ನೋದಕ್ಕೆ ಇದು ಸಾಕ್ಷಿ. ಇದರ ನಂತರ ಭಾಗವತದಲ್ಲಿ ಒಂದು ಅಮೂಲ್ಯವಾದ ಪ್ರಸಂಗ ಬರ್ತದೆ. ಶ್ರೀಕೃಷ್ಣ ನರಕಾಸುರ, ಅದು ಪೂರ್ವಾರ್ಧದಲ್ಲಿ ಬಂದಿದೆ, ನರಕಾಸುರನ ಸಂಹಾರವನ್ನು ಮಾಡಿ 16,000 ಮಿಕ್ಕು ಹೆಣ್ಣುಮಕ್ಕಳನ್ನು ತಾನು ದ್ವಾರಕೆಗೆ ತಂದು ಅಷ್ಟೂ ಹೆಣ್ಣುಮಕ್ಕಳನ್ನು ತನ್ನ ಮಡದಿಯಾಗಿ ಮಾಡಿಕೊಂಡಿದ್ದ. ಇದನ್ನು ನಮಗೆ ಅನಿಸ್ಬೋದು, ನಮಗೆ ಒಂದು ಎರಡು ಇದ್ದರೂ ಎಷ್ಟು ಕಷ್ಟ ಆಗತ್ತೆ ಅಂತ. 16,000 ಮಡದಿಯರನ್ನ ಹೇಗೆ ನಿಭಾಯಿಸ್ತಾ ಇದ್ದ ಶ್ರೀಕೃಷ್ಣ? ಇದು ಸುಳ್ಳು ಅಂತ ನಾವಂತೇವೆ, ಸಾಧ್ಯವೇ ಇಲ್ಲ, ಇಂಪಾಸಿಬಲ್ ಅಂತ. ಸಾಧ್ಯ ಅನ್ನೋದನ್ನು ತೋರಿಸೋಕ್ಕೋಸ್ಕರ ಭಾಗವತದಲ್ಲಿ ಒಂದು ಪ್ರಸಂಗವನ್ನು ವೇದವ್ಯಾಸರು ಲೇಖ ಮಾಡ್ತಾರೆ. ಅದರ ಆ ನಾಟಕದ ಒಬ್ಬ ಸೂತ್ರಧಾರಿ ನಾರದರು. ನಾರದರಿಗೆ ಅನಿಸುತ್ತೆ ಈ 16,000 ಹೆಣ್ಮಕ್ಕಳನ್ನು ಶ್ರೀಕೃಷ್ಣ ತನ್ನ ಮಡದಿಯನ್ನಾಗಿ ಸಂಸಾರ ಹೇಗೆ ನಡೆಸ್ತಾನೆ ನೋಡಬೇಕು ಅಂತ ಬಂದರು ದ್ವಾರಕೆಗೆ. ಅಲ್ಲಿ ಯಾದವರಿಗೆ ಒಂದು ದೊಡ್ಡ ಕಾಲೋನಿ ಇದೆ, ಅಲ್ಲಿ ಬಂದರು. ಅಲ್ಲಿ ಕೃಷ್ಣನ ಮನೆ ಯಾವುದು ಅಂತ ಕೇಳಿದರು. ಯಾದವರಂದರು ಕೃಷ್ಣನ ಮನೆ ಕೇಳಬೇಡಿ, ಕೃಷ್ಣ ಕಾಲೋನಿ ಅಂತ ಇಲ್ಲೊಂದಿದೆ, 16,000 ಮನೆ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ದೊಡ್ಡ ದೊಡ್ಡ ಮಹಡಿ ಕೊಟ್ಟಿದ್ದಾರೆ ನೋಡಿ, ಓದು ಕೃಷ್ಣ ಕಾಲೋನಿ ಹೋಗ್ರಿ ಅಲ್ಲಿ. ನಾರದರು ಬಂದರು, ರಸ್ತೆಯ ಕೊನೇ ಮನೆಯೊಳಗಡೆ ಹೋದರು. ಹೋದರೆ ಶ್ರೀಕೃಷ್ಣ ಬೆಳಗ್ಗೆ ಎದ್ದು ಗಾಯತ್ರಿ ಧ್ಯಾನದಲ್ಲಿ ಕೂತಿದ್ರಂತೆ. ನಾರದರು ಒಳಗೆ ಹೋಗಬೇಕು, ಕಣ್ಮುಚ್ಚಿ ಕೂತಿದ್ದಾನೆ. ವಾಪಸ್ ಬಂದರು, ನಾರದರೇ ಅನ್ನೋಷ್ಟೊತ್ತಿ ಹೊರಟುಬಿಟ್ರು. ಆ ಬೀದಿ ಬಿಟ್ಟರು, ಪಕ್ಕದ್ದೆಲ್ಲ ಪಕ್ಕದ ಬೀದಿಗೆ ಹೋದರು. ಅಲ್ಲಿ ಹೋದರೆ ಶ್ರೀಕೃಷ್ಣ ಮೊಮ್ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ದಾನೆ. ಆ ಕಡೆ ಹೋದರು, ಎರಡು ಬೀದಿ ಬಿಟ್ಟು ಇನ್ನೊಂದು ಮನೆ ಹಾಕರು. ಅಲ್ಲಿ ಹೋದರೆ ರಾಜಕೀಯ ಧುರೀಣರನ್ನಿಟ್ಟುಕೊಂಡು ಗಂಭೀರವಾದ ಚರ್ಚೆಯಲ್ಲಿ ತೊಡಗಿದ್ದಂತೆ. ಇನ್ನೊಂದು ರಸ್ತೆ ಇನ್ನೊಂದು ಮನೆಗೆ ಹೋದರು, ಅಲ್ಲಿ ಶ್ರೀಕೃಷ್ಣ ಯೋಧರಿಗೆ ಗದಾಯುದ್ಧದ ಅಭ್ಯಾಸವನ್ನು ಮಾಡುತ್ತಾ ನಿಂತಿದ್ದನಂತೆ. ಮತ್ತೊಂದು ಮನೆಗೆ ಹೋದರು, ಹೆಂಡತಿ ಸಂಸಾರದ ಜೊತೆ ಸರಸವಾಡ್ತಾ ಕೂತಿದ್ದಂತೆ. ಎಲ್ಲೂ ಕೃಷ್ಣನನ್ನು ಭೇಟಿ ಮಾಡಿಲ್ಲ. ಇಡೀ ಕೃಷ್ಣ ಕಾನೋನಿಗೆ ಕೃಷ್ಣಾಯ ನಮಃ ಅಂತ ಉದ್ದಂಡ ನಮಸ್ಕಾರ ಮಾಡಿ ನಾರದರು ಹೊರಟರು. 16,000 ಹೆಣ್ಣು ಮಕ್ಕಳನ್ನು ಶ್ರೀಕೃಷ್ಣ ಮದುವೆ ಮಾಡಿಕೊಂಡು ಅವರ ಶೋಷಣೆ ಮಾಡಿದ್ನೋ ಪೋಷಣೆ ಮಾಡಿದ್ನೋ ಅನ್ನೋ ನಿಮ್ಮ ಸಂಶಯ ಇದ್ದರೆ, ನಾರದರ ಮೂಲಕ ಒಬ್ಬೊಬ್ಬ ಹೆಣ್ಣಿಗೆ ಒಬ್ಬೊಬ್ಬ ಕೃಷ್ಣನಾಗಿ ಶ್ರೀಕೃಷ್ಣ ಸಂಸಾರದ ಪೂರ್ಣ ಸುಖವನ್ನು ಅವರಿಗೆ ನೀಡಿದ್ದ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಭಾಗವತದಲ್ಲಿ ವೇದವ್ಯಾಸರು ಹೇಳಿದ ಒಂದು ಮಾತನ್ನು ಜ್ಞಾಪಿಸಿಕೊಳ್ಳಿ. ಕೃಷ್ಣನ ಜೊತೆ ಆ ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲಿ ಮಲ್ಕೊಂಡ್ರೆ, ಬೆಳಗ್ಗಿನ ಜಾವದಲ್ಲಿ ಕೋಳಿ ಕೂಗಿದ್ರೆ
ಕೋಳಿಗೆ ಶಾಪ ಹಾಕ್ತಾ ಇದ್ರಂತೆ. ಯಾಕೆಂದರೆ ಬೆಳಗಾಯಿತು, ಹಾಳಾದ್ದು ಕೋಳಿ ಕೂಗಿದೆ, ಕೃಷ್ಣನ್ ಬಿಟ್ಟು ಆಚೆ ಹೋಗಬೇಕು ಅಂತ. ಇದು ಕೃಷ್ಣನಿಗೂ ಮಡದಿಯರಿಗೂ ಇದ್ದ ಆತ್ಮೀಯತೆ. ಇಷ್ಟು ದೊಡ್ಡ ಪ್ರೀತಿಯನ್ನು ತನ್ನ ಸಂಸಾರಕ್ಕೆ ಶ್ರೀಕೃಷ್ಣ ಪರಮಾತ್ಮ 16,000 ಹೆಣ್ಮಕ್ಕಳಿಗೆ ಕೊಟ್ಟ ಅಂದರೆ ಅವನನ್ನು ಸ್ತ್ರೀಲೋಲ ಅನ್ನಬೇಕೇನೋ ನಾವು. ಅವನು ಆ ಸಮಾಜದ ಉದ್ಧಾರಕ್ಕೆ ಬಂದವನು. ಭಾಗವತದಲ್ಲಿ ವ್ಯಾಸರು ಒಂದು ಮಾತು ಹೇಳ್ತಾರೆ, ನಾಸಾಂ ದ್ವಿಜಾತಿ ಸಂಸ್ಕಾರ. ಈ 16,000 ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಅಡುಗೆ ಮನೆ ಬಿಟ್ಟು ಈ ಕಡೆ ಬರುವಂಗಿಲ್ಲ. ಏನಾದರೂ ದೇವರು ಪೂಜೆ ಮೋಕ್ಷ ಅಂತಿದ್ರೆ ಅದರ ಕೀಲಿಕೈ ಎಲ್ಲ ಗಂಡಸರ ಸೊಂಟದಲ್ಲಿ ಮಾತ್ರ. ಕೃಷ್ಣ ಈ 16,000 ಮಹಿಳೆಯರಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟು ಅವರಿಗೂ ವಿವಾಹವೇ ಉಪನಯನ ಸಂಸ್ಕಾರ ಅಂತ ಹೇಳಿ ಅವರಿಗೂ ಸತ್ಕರ್ಮದಲ್ಲಿ ಅಧಿಕಾರ ಇದೆ, ಭಗವಂತನ ಸಾಕ್ಷಾತ್ಕಾರ ಮಾಡುವ ಅಧಿಕಾರ ಪುರುಷ ಸಮಾಜಕ್ಕೆ ಎಷ್ಟೋ ಸ್ತ್ರೀ ಸಮಾಜಕ್ಕೂ ಅಷ್ಟೇ ಅಂತ ಕೃಷ್ಣ ಕನ್ವರ್ಟ್ ಮಾಡಿದ್ದು ಹೆಣ್ಣು ಸಮಾಜವನ್ನು. ಇಬ್ಬರನ್ನಲ್ಲ, 16,000. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಮಹಿಳಾ ಸಮಾಜ ಕಟ್ಟಿದರೆ ಎಷ್ಟು ಮಹಿಳೆಯರ ಉದ್ಧಾರವನ್ನು ಶ್ರೀಕೃಷ್ಣ ಮಾಡಿದ ಅಂತ ಯೋಚನೆ ಮಾಡಿರಿ. ಇದು ಶ್ರೀಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಿದ ಒಂದು ದೊಡ್ಡ ಉಪಕಾರ ಅಂದರೆ ಸ್ತ್ರೀ ಸಮಾಜಕ್ಕೆ ಸಂಸ್ಕಾರವನ್ನು ಕೊಟ್ಟು ಅವರಿಗೂ ಮೋಕ್ಷದ ಭಗವಂತನ ದರ್ಶನದ ದಾರಿಯಲ್ಲಿ ಒಂದು ಅಧಿಕಾರ ಇದೆ ಅಂತ ತೋರಿಸಿದ. ಇದು ಸ್ತ್ರೀ ಸಮಾಜದ್ದಾಯಿತು. ಇಷ್ಟಾದಮೇಲೆ ಒಂದು ಘಟನೆಯನ್ನು ಉಲ್ಲೇಖಿಸ್ತಾರೆ ಭಾಗವತದಲ್ಲಿ ವೇದವ್ಯಾಸರು. ಶ್ರೀಕೃಷ್ಣ ಒಂದು ದಿವಸ ಒಡ್ಡೋಲಗದಲ್ಲಿ ಕೂತಿದ್ದಾನೆ. ಅವನ ಭಾವಂದಿರು, ಭಾವಂದಿರು ಅಂದರೆ ಈ 16,000 ಹೆಣ್ಣು ಮಕ್ಕಳಿದ್ದಾರಲ್ಲ ಅವರ ಅಣ್ಣ ತಮ್ಮಂದಿರು ಕ್ಷತ್ರಿಯರು. ಅವರು ಬಂದು ನಿವೇದಿಸಿಕೊಂಡರು ಶ್ರೀಕೃಷ್ಣನಿಗೆ, ನಮ್ಮ ಸಹೋದರರನ್ನೆಲ್ಲ ಜರಾಸಂಧ ಬಂಧನದಲ್ಲಿಟ್ಟಿದ್ದಾನೆ, ಇದುವರೆಗೆ ಸುಮ್ಮನೆ ಇದ್ದವು, ನಾಡ್ದು ಅಮಾವಾಸ್ಯೆ ಆತ ನಮ್ಮ ಅಣ್ಣ ತಮ್ಮಂದಿರನ್ನು ಭೈರವಿ ಯಾಗ ಮಾಡಿ ಬಲಿ ಕೊಡ್ತಾ ಇದ್ದಾನೆ. ನೋಡಿ, ಮನುಷ್ಯರ ಬಲಿ ಎಷ್ಟು ಜನ ಇಲ್ಲಿ 16,000 ಹೆಣ್ಣುಮಕ್ಕಳಲ್ವಾ, ಅಲ್ಲಿ ಜರಾಸಂಧ ಹಿಡ್ಕೊಂಡ ಈ ಹೆಣ್ಣುಮಕ್ಕಳ ಅಣ್ಣ ತಮ್ಮಂದಿರು ಸಂಬಂಧಿಕರು ಎಷ್ಟು ಜನ ಅಂದರೆ, ವೇದವ್ಯಾಸರು ಭಾಗವತದಲ್ಲಿ ಹೇಳ್ತಾರೆ, ಇದನ್ನು ಆಚಾರ್ಯರು ತತ್ಪರಿಣಯದಲ್ಲಿ ಹೇಳ್ತಾರೆ, ಅಯುತೇ ದ್ವೇ ಶತಾನ್ಯಷ್ಟೌ, 20,800 ರಾಜಕುಮಾರನನ್ನು ತನ್ನ ಬಂಧನದಲ್ಲಿಟ್ಟಿದ್ದ ಜರಾಸಂಧ. ಇದೊಂದು ರಾಜಕೀಯ, ಅದನ್ನು ನಾನು ಹೇಳೋಕ್ಕೆ ಹೋಗೋದಿಲ್ಲ, ಅದು ಆ ಕಾಲದ ರಾಜಕೀಯ. ಅದು ಇವರನ್ನು ನೋಡಿ, ಇದೇ ಒಂದು ಭಾರ ಆಯಿತು. ಜರಾಸಂಧ ತೀರ್ಮಾನ ಮಾಡಿದ, ಇಷ್ಟು ಜನ ಇಟ್ಕೊಂಡು ನಾನೇನು ಉಪ್ಪಾಕೋದ, ಒಂದು ಯಾಗ ಮಾಡೋದು ಅಂತ ತೀರ್ಮಾನ ಮಾಡಿದ. ಆ ಯಾಗದಲ್ಲಿ ಬಲಿಪಶು ಯಾರಂದರೆ 20,800 ರಾಜಕುಮಾರರನ್ನು ಬಲಿ ಕೊಡುವ ತೀರ್ಮಾನವನ್ನು ಜರಾಸಂಧ ಮಾಡಿದ್ದಾನೆ. ನಮ್ಮ ಬಂಧುಗಳು ಅಣ್ಣ ತಮ್ಮಂದಿರು, ಕೃಷ್ಣ ನೀನು ರಕ್ಷಣೆ ಮಾಡಬೇಕು ಆಯಿತು ಅಂದ, ಆಶ್ವಾಸನೆ ಕೊಟ್ಟ. ಜರಾಸಂಧನನ್ನು 17 ಸೋಲಿಸಿ ಕಳಿಸಿದವ ಶ್ರೀಕೃಷ್ಣ, ಕೊಲ್ಲಿಲ್ಲ. ಬಲರಾಮ ಕೊಲ್ಲೋದಕ್ಕೆ ಹೊರಟದಾಗಿಗೆ ಕೊಲ್ಲಬೇಡ ಅದು ಬೇರೆಯವರಿಗೆ ಅಂತ ಹೇಳಿದ್ದ. ಅದು ಭೀಮನ ಬಲಿ. ಯಾಕೆ ಅಂದರೆ ಜರಾಸಂಧ ಆ ಕಾಲದಲ್ಲಿ ಶೈವರ ಗುಂಪಿನ ಮುಖಂಡ. ಅವನು ಹೇಳಿದಂತೆ ಅಲ್ಲಿರುವ ರಾಜ ಮಹಾರಾಜರು ಪ್ರಜೆಗಳು ಶಿವಭಕ್ತರಾಗಬೇಕು ಹೊರತು ವೈಷ್ಣವ ಭಜನೆಯನ್ನು ಮಾಡಿದರೆ ಇದೇ, ಇದಕ್ಕೋಸ್ಕರ 20,800 ರಾಜಕುಮಾರನ ಬಂಧನದಲ್ಲಿಟ್ಟಿದ್ದ. ನೋಡಿ, ಒಂದು ಮತೀಯ ಜಗಳ ಅದು. ನಾವು ಭಾಗವತವನ್ನು ನೋಡಿದರೆ ಇವತ್ತಿನ ರಾಜಕಾರಣಕ್ಕೂ ಆವತ್ತಿನ ರಾಜಕಾರಣಕ್ಕೂ ಎಷ್ಟು ಹೋಲಿಕೆ ಇದೆ. ಒಂದು ಮತೀಯ ಶೈವ ವೈಷ್ಣವ ಜಗಳದಲ್ಲಿ 20,000 ಮಿಕ್ಕು ರಾಜಕುಮಾರರನ್ನು ಯಾಗದ ನೆಪದಿಂದ ಬಲಿ ಕೊಡುವ ಒಬ್ಬ ಕ್ಷತ್ರಿಯ ಇದ್ದ ಅಂದರೆ ಅದು ಜರಾಸಂಧ. ಜರಾಸಂಧ ಉಳಿಬೇಕೋ ಸಾಯಬೇಕೋ ಹೇಳಿದೆ. ಕೃಷ್ಣ ಪಾಂಡವರಲ್ಲಿ ರಾಜಸೂಯ. ನೋಡಿ, ಇದರಲ್ಲಿ ಒಂದು ಸ್ವಾರಸ್ಯ ಇದೆ ನೋಡ್ರಿ. ಪಾಂಡವರಿಗೆ ನಾರದರು ಬಂದರು, ಹೇಳಿದರು, ನಿಮ್ಮ ತಂದೆಗೆ ಸದ್ಗತಿಯಾಗಿಲ್ಲ, ಪಾಂಡವಿಗೆ ನೀವು ರಾಜಸೂಯ ಯಾಗವನ್ನು ಮಾಡಬೇಕು ಅಂತ. ಇದರ ಮರ್ಮ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಕೃಷ್ಣ ಬಂದ ದ್ವಾರಕೆಗೆ. ಕೃಷ್ಣ ನಾರದರು ಹೀಗೆ ಹೇಳಿದ್ದಾರೆ,
ರಾಜಸೂಯ ಯಾಗ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿದ್ದೇವೆ. ಖಂಡಿತ ಮಾಡಿರಿ ಅಂತ. ನೀನು ನಮ್ಮ ಬೆಂಬಲಕ್ಕೆ ಇದ್ದರೆ ನಾವು ಯಾಗ ಮಾಡ್ತೇವೆ, ಹಾವು ಮಾಡಿ ಅಂತ. ನೋಡಿ ಯಾವ ಪ್ರೋತ್ಸಾಹವನ್ನು ಧರ್ಮರಾಜನಿಗೆ ಕೃಷ್ಣ ಕೊಟ್ಟನೋ. ಧರ್ಮರಾಜ ಕೂತ ಕೂಡಲೇ ಅಂದ ಧರ್ಮರಾಜ ಒಂದು ಮಾತು, ಜರಾಸಂಧ ಇದ್ದಾನೆ, 17 ಬಾರಿ ನಮ್ಮ ಪಟ್ಟಣಕ್ಕೆ ದಾಳಿ ಮಾಡಿ ನಾನು ಸೋತು ಸುಣ್ಣಾಗಿದ್ದೇನೆ ಅವನಿಗೆ. ನೀನು ರಾಜಸೂಯ ಯಾಗ ಮಾಡೋದಾದರೆ ಜರಾಸಂಧನಂಥ ಕ್ಷತ್ರಿಯರನ್ನು ಎದುರಿಸಬೇಕು ಸಾಧ್ಯವೋ ಅಂತ. ಎಷ್ಟು ಉತ್ಸಾಹದಿಂದ ಎದ್ದು ಧರ್ಮರಾಜ ರಾಜಸೂಯ ಯಾಗದ ನಿರ್ಧಾರವನ್ನು ಘೋಷಣೆ ಮಾಡಿದ್ನೋ ಅಷ್ಟೇ ಗಾಳಿ ಹೋದ ಬೆಲೂನಿನಂತೆ ಕುಸಿದು ಕೂತ. ಕೃಷ್ಣ ಬೇಡ ನಮಗೆ ರಾಜಸೂಯದ ವ್ಯಾಪಾರನೇ ಬೇಡ. ಭೀಮಸೇನ ಎದ್ದು ನಿಂತ, ಜರಾಸಂಧ ಅಲ್ಲ, ಅವನಿಗಿಂತ 100 ಪಟ್ಟು ಹೆಚ್ಚು ಬಲಶಾಲಿಯಾದ ವೀರಾಧಿ ವೀರರೇ ಇರಲಿ, ನನ್ನ ಬಲ ಕೃಷ್ಣನ ಅನುಗ್ರಹ, ರಾಜಸೂಯ ಯಾಗವನ್ನು ನಾನು ನಡೆಸ್ತೇನೆ. ಇದು ಭೀಮಸೇನ, ಅದು ಕೃಷ್ಣ, ಇಬ್ಬರೂ ಸೇರಿದ ಒಂದು ನಾಟಕ. ನೋಡಿ ಇಲ್ಲೊಂದು ಸಂದೇಶವನ್ನು ಶ್ರೀಕೃಷ್ಣ ಕೊಡ್ತಾನೆ. ರಾಜಸೂಯ ಯಾಗ ನಮ್ಮ ಪವಮಾನ ಹೋಮ ಆ ಹೋಮ ಈ ಹೋಮದಂತೆ ಅಲ್ಲ. ರಾಜಸೂಯ ಯಾಗವನ್ನು ಮಾಡುವ ಕ್ರಮದಿಂದ ಮಾಡಿದರೆ ಬ್ರಹ್ಮ ಪದವಿಯಂಥ ಪದವಿ ಸಿಗುವ ಫಲ ಅದಕ್ಕಿದೆ. ಅದಕ್ಕೆ ನಿಜವಾದ ಅರ್ಹತೆ ಉಳ್ಳವನು ಭೀಮಸೇನ. ಇದಕ್ಕಾಗಿ ಅಲ್ಲಿ ಪವಿತ್ರ ಪಾಣಿಯಾಗಿ ಯಜಮಾನನ ಸ್ಥಾನದಲ್ಲಿ ಕೂಡುವವ ಧರ್ಮರಾಜ. ಅವನು ಕೂತ್ರೆ ಸಂಕಲ್ಪ ಕೃಷ್ಣಾರ್ಪಣ ಧರ್ಮರಾಜ, ಪೂರ್ಣ ಫಲದ ಯೋಗ್ಯತೆ ಅವನಿಗಿಲ್ಲ. ಭೀಮಸೇನನಿಗೆ ಆ ಫಲ ತಗಬೇಕು. ಕೊನೆವರೆಗೂ ಧರ್ಮರಾಜ ಸಂಕಲ್ಪದ ಪೀಠದಲ್ಲಿ ಕೂತವ ನಡೆಯುತ್ತೋ ಇಲ್ವೋ, ನಡೆಯುತ್ತೋ ಇಲ್ವೋ ಸಂದೇಹದಲ್ಲೇ ಕೂತವ. ಭೀಮಸೇನ ಮೊದಲಿಂದಲೂ ಕೃಷ್ಣನ ಅನುಗ್ರಹ ಇದ್ದರೆ ಖಂಡಿತ ನಡೆಯುತ್ತದೆ ಅಂತ ನಿರ್ಧಾರದಲ್ಲಿ ಇದ್ದವನು. ಯಾಗದಲ್ಲಿ ಕೃಷ್ಣಾರ್ಪಣ ಅಂತ ಯಜಮಾನನ ಸ್ಥಾನದಲ್ಲಿ ಕೂತು ನೀರು ಬಿಟ್ಟವ ಧರ್ಮರಾಜ, ಯಾಗದ ಪೂರ್ಣ ಫಲ ಹೋಗಿದ್ದು ಭೀಮಸೇನನಿಗೆ. ಒಂದು ಮರ್ಮವನ್ನು ತಿಳಿಸಿಕೊಟ್ಟ ಶ್ರೀಕೃಷ್ಣ, ನಾವು ಸತ್ಕರ್ಮವನ್ನು ಮಾಡುವಾಗ ಆಗುತ್ತೋ ಇಲ್ವೋ, ಆಗುತ್ತೋ ಇಲ್ವೋ ಡೌಟಲ್ಲಿ ಮಾಡಿದರೆ, ಅಥವಾ ದೇವರಿ 200,000 ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಿ ಯಜ್ಞ ಯಾಗದ್ದು, ಮಗಳ ಮದುವೆ ಬಿಟ್ರಿ ಯಜ್ಞ ಯಾಗ, ಇಷ್ಟೊಂದು ವೇಸ್ಟ್ ಮಾಡುತ್ತೇನೆ ಹಾಕ್ತಾ ಇದ್ದೇನೆ, ದೇವರು ಇದ್ದಾನೋ ಇಲ್ಲೋ, ಈ ಡೌಟಲ್ಲಿ ನೀವು 200,000 ಖರ್ಚು ಮಾಡಿದರೆ ಅದರ ಫಲ ಪೂರ್ಣ ಬರೋದಿಲ್ಲ. ದೇವರು ಇತ್ತೇ ಇದ್ದಾನೆ, ನನ್ನ ತ್ಯಾಗಕ್ಕೆ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ ಅಂತ ನಿರ್ಧಾರದಿಂದ ಭೀಮಸೇನನ ಥರ ಸತ್ಕರ್ಮದಲ್ಲಿ ನೀವು ತೊಡಗಿದ್ದರೆ ಕರ್ಮದ ಪೂರ್ಣ ಫಲ ನಿಮಗೆ ಬರ್ತದೆ. ನಿಮಗೆ ಪೂರ್ಣ ಫಲ ಬರಬಾರದು ಅಂತ ದೇವರಿಗೆ ಮನಸ್ಸಿದ್ದರೆ ನಿಮಗೆ ಡೌಟ್ ಅವನೇ ಕ್ರಿಯೇಟ್ ಮಾಡ್ತಾನೆ ಒಳಗಡೆ ಕೂತ್ಕೊಂಡು. ಇದು ಈ ರಾಜಸೂಯ ಯಾಗದ ಹಿನ್ನೆಲೆಯಲ್ಲಿ ನಡೆದ ಒಂದು ಮರ್ಮ. ಇದಾಯಿತು, ಭೀಮಸೇನ ಅರ್ಜುನ ಕೃಷ್ಣ ಮೂವರು ಜರಾಸಂಧ ಯಜ್ಞದೀಕ್ಷೆಗಾಗಿ ಕೂತ ಕಾರ್ತಿಕ ಮಾಸದಲ್ಲಿ ಅದು ಆ ಯಜ್ಞವಾಟಕ್ಕೆ ಹೋದರು, ಮೌನ ವಹಿಸಿದ್ದರು, ಜರಾಸಂಧನಲ್ಲಿ ಯುದ್ಧ ಭಿಕ್ಷೆಯನ್ನು ಬೇಡಿದರು. ಯುದ್ಧ ನಡೆಯಿತು. ಎಷ್ಟು ದಿವಸ ಯುದ್ಧ? 15 ಯುದ್ಧ ನಡೆಯಿತಂತೆ ಭೀಮಸೇನರಿಗೂ ಜರಾಸಂಧನಿಗೆ. ಆಚಾರ್ಯರು ಹೇಳುತ್ತಾರೆ, ಮೊದಲು ಮಲ್ಲ ಯುದ್ಧ ಅಲ್ಲ, ಮೊದಲು ವಾಗ್ಯುದ್ಧ. ವಾಚಾ ಜಯತ್ತಂ, ನೋಡ್ರಿ, ಒಬ್ಬ ಶೈವ ಮುಖಂಡನಿಗೂ ಒಬ್ಬ ವೈಷ್ಣವ ಮುಖಂಡನಿಗೂ ಭೀಮಸೇನರಿಗೂ ಮೊದಲು ನಡೆದ ವಾಕ್ಯಾರ್ಥ ಅದು. ವಾಕ್ಯಾರ್ಥದಲ್ಲಿ ಈ ಕಡೆ ವೈಷ್ಣವ ಪಕ್ಷವನ್ನು ಸಮರ್ಥನೆ ಮಾಡುವವ ಭೀಮಸೇನ, ಶಿವ ಸರ್ವೋತ್ತಮ ಅಂತ ಸಮರ್ಥನೆ ಮಾಡುವವ ಜರಾಸಂಧ, ವೇದಿಕೆಯಲ್ಲಿ ವಾಕ್ಯಾರ್ಥ ನಡೆದು ಮಧ್ಯಸ್ಥನಾಗಿ ಶ್ರೀಕೃಷ್ಣ ನಿಂತು ಜರಾಸಂಧ ಸೋತಿದ್ದಾನೆ ಅಂತ ವಾದದಲ್ಲಿ ಸೋಲಿಸಿದ ಮೇಲೆ ಮುಟ್ಟು ಯುದ್ಧ ಶುರುವಾಯಿತು. ಎಷ್ಟು ದಿವಸ? 15. ಎಷ್ಟೊತ್ತು ಹೊತ್ತಿಲ್ಲ, ಬೆಳಗ್ಗಿಂದ ಸಂಜೆಯವರೆಗೆ, ಸಂಜೆಯಿಂದ ಬೆಳಗ್ಗಿನವರೆಗೆ 15 ನಿರಂತರವಾಗಿ ಭೀಮಸೇನನಿಗೂ ಜರಾಸಂಧನಿಗೂ ಯುದ್ಧ ನಡೆಯಿತು. ನಮಗೆ ಯೋಚನೆ ಮಾಡಬಹುದು, ಭೀಮಸೇನ ಜರಾಸಂಧನನ್ನು ಕೊಲ್ಲೋಕ್ಕೋಸ್ಕರ 15 ತಗೊಂಡ ಅಂದರೆ ಸ್ವಲ್ಪ ಪಡ್ಪೋಷೇನ? ಒಂದು ಕ್ಷಣದಲ್ಲಿ ಮುಗಿಸಬಹುದಿತ್ತು ಭೀಮಸೇನನಿಗೆ. ಆದರೆ
ಜರಾಸಂಧ ಯುದ್ಧಕ್ಕೆ ಆಯ್ಕೆ ಮಾಡಿಕೊಳ್ಳುವಾಗಲೇ ಹೇಳಿದ್ದ, ಚಾಲೆಂಜ್ ಮಾಡಿದ್ದ, ನನ್ನ ಎದುರುಗಡೆ ಒಂದು ಕ್ಷಣ ಭೀಮ ನಿಲ್ಲಲಾರ. ಕ್ಷಣ ಅಲ್ಲ ಮಗನೇ, 15 ದಿವಸ ಯುದ್ಧ ಮಾಡ್ತೇನೆ ಅಂತ ತೋರಿಸಿದ. 15ನೇ ದಿವಸ ನೋಡಿ ಎಷ್ಟು ಅವನಿಗೆ ಖಾತ್ರಿ ಇತ್ತು ಮನಸ್ಸಿಗೆ ಅಂತ. 15ನೇ ದಿವಸ ಜರಾಸಂಧನನ್ನು ಕೊಲ್ಲುವ ಸಂಕಲ್ಪ ಮಾಡಿ ಭೀಮಸೇನ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅರ್ಜುನನ್ನ ಬಾಚಿ ತಬ್ಬಿ ಆವತ್ತು ಮಲ್ಲ ಯುದ್ಧಕ್ಕೆ ಹೊರಟ. ಜರಾಸಂಧ ಮುಗಿದ. ಅಲ್ಲಿಗೆ ಜರಾಸಂಧನನ್ನು ಕೊಲ್ಲೋದು ಭೀಮಸೇನನಿಗೆ ಅಸಾಧ್ಯವಾದ ಕೆಲಸ ಅಲ್ಲ, ಇವತ್ತು ಕೊಲ್ಲುತ್ತೇನೆ ಅಂತ ನಿಶ್ಚಯ ಮಾಡಿದ್ದ. ಅದನ್ನು ನಮಗೆ ನೋಡಿ, ಇದು ಯುದ್ಧ. ಕೃಷ್ಣನಿಗೆ ನಮಸ್ಕಾರ ಮಾಡಿ ತಮ್ಮನನ್ನು ವೈಷ್ಣವನನ್ನು ಅಪ್ಪಿಕೊಂಡು, ಕೃಷ್ಣ ನಿನ್ನ ಮುಂದೆ ನಾನು ನಡೆಸುವ ಒಂದು ದೊಡ್ಡ ಪೂಜೆ ಅಂತ ಜರಾಸಂಧನನ್ನು ಸಂಹಾರ ಮಾಡಿದ. ಭೀಮಸೇನ ದೇವರಿಗೆ ಯುದ್ಧವೂ ಒಂದು ಪೂಜೆ. ನಮ್ಮ ಮನೆಯಲ್ಲಿ ನಾಳೆ ದ್ವಾದಶಿ ಹರಿವಾಸರ ಇದೆ, ಪೂಜೆಯೂ ಒಂದು ಯುದ್ಧ. ನೈವೇದ್ಯ ಆಯಿತು ಅಂದರೆ ಇಲ್ಲರಿ ಒಂದು 5 ನಿಮಿಷ ತಡೀರಿ, ಇವರು ಗಂಟೆ ಬಾರಿಸೋದು, ಅವರು ನೈವೇದ್ಯ ತರೋಕಿದ್ದಾರೆ. ಇದು ಭಗವದ್ಭಕ್ತರಿಗೂ ನಮಗೂ ಇರುವ ಅಂತರ ಇದು. ಜರಾಸಂಧನನ್ನು ಕೊಂದ ಶ್ರೀಕೃಷ್ಣ ನೋಡಿ. ಬಂದ ಕೂಡಲೇ ಹೇಳಿದ ಕೃಷ್ಣ ತಮ್ಮ ಪರಿಚಯ ಮಾಡಿಸಿಕೊಂಡು, ಜರಾಸಂಧ ನಿನ್ನನ್ನು ಕೊಲ್ಲಬೇಕು ಅಂತ ನಮ್ಮ ಉದ್ದೇಶ ಇಲ್ಲ, ಆದರೆ ನಿನ್ನ ಬಂಧನದಲ್ಲಿ 20,000 ಮಿಗಿಲಾದ ರಾಜಕುಮಾರರನ್ನು ಇಟ್ಟಿದ್ದಿ, ಅವರನ್ನು ಬಂಧಮುಕ್ತಗೊಳಿಸಿದರೆ ಬಂಧದಾರಿಗೆ ಸುಂಕ ಇಲ್ಲ ಅಂತ ನನ್ನ ಪಾಡಿಗೆ ನಾನು ಹೊರಟೋಗ್ತೇನೆ. ಜರಾಸಂಧ ಏನಂದ ಗೊತ್ತೋ, ಕೃಷ್ಣ ನಿನಗೆ ಬಂಧನದಲ್ಲಿರುವವರನ್ನು ಬಿಡುಗಡೆ ಮಾಡಬೇಕಲ್ಲ, ನಿನ್ನ ಬಂಧುಗಳು ಎಷ್ಟಿದ್ದಾರೆ ಅಂತ ಹೇಳು, ಅವರಿಗೊಂದು ಐಡೆಂಟಿಫೈ ಕೊಡು, ಅವ್ರನ್ನೆಲ್ಲ ಆ ಐಡೆಂಟಿಫಿಕೇಶನ್ ಇದ್ದವ್ರನ್ನ ಬಿಡುಗಡೆ ಮಾಡ್ತೇನೆ, ಉಳಿದವ್ರನ್ನ ಹಿಡಿತೀನಿ ನಾನು. ನೋಡಿ, ಕೃಷ್ಣ ಹೂ ಅನ್ಬೋದಿತ್ತು, ನನ್ನ ಬಂಧುಗಳು ಬದುಕಿ ಬಂದರಲ್ಲ, ಕೃಷ್ಣ ಹೂ ಅನ್ನಿಲ್ಲ. ನನ್ನ ಬಂಧುಗಳು 1,000 5,000 ಇರ್ಬೋದು, ಮತ್ತೆ 15,000 ರಾಜಕುಮಾರರ ಗತಿ? ಅದಕ್ಕೋಸ್ಕರ 20,000 ಮಿಗಿಲಾದ ರಾಜಕುಮಾರರ ಜೀವನಕ್ಕಾಗಿ ಒಬ್ಬ ಜರಾಸಂಧನನ್ನ ಭೀಮಸೇನನ ಮೂಲಕ ಶ್ರೀಕೃಷ್ಣ ಕೊಂದ, ಇದು ಅಪರಾಧವೋ ಹೇಳಿ. ಒಬ್ಬ ಸತ್ತಿದ್ದಕ್ಕೆ 20,000 ಉಳಿಯಿತು. ಅಷ್ಟೇ ಅಲ್ಲ, ಭಾಗವತದಲ್ಲಿ ವೇದವ್ಯಾಸರು ಹೇಳ್ತಾರೆ, ನಾವು ಕಥೆಯಂತ್ರ ಮಾತ್ರ ಹೋಗ್ತೇವೆ, ಇದೊಂದು ನೈಜ ಘಟನೆ ನೋಡಿ, ಶ್ರೀಕೃಷ್ಣನ ಎಷ್ಟು ಒಂದು ಕಾಳಜಿ ಸಮಾಜದ ಮೇಲೆ ಇದೆ ಅಂತ. ಶ್ರೀಕೃಷ್ಣ ಈ 20,000 ರಾಜಕುಮಾರರನ್ನು ಬಂಧಮುಕ್ತಗೊಳಿಸಿ ಒಬ್ಬೊಬ್ಬರಿಗೂ 5-5 ದಾಸಿಯರನ್ನು ಕೊಟ್ಟು ಅವರಿಗೆ ಅಭ್ಯಂಜನ ಸ್ನಾನವನ್ನು ಮಾಡಿಸಿ, ಎಷ್ಟು ದಿವಸ ಆಯಿತು ಸ್ನಾನ ಮಾಡದೆ, ಅವರು ಅಭ್ಯಂಜನ ಸ್ನಾನವನ್ನು ಮಾಡಿಸಿ ದೊಡ್ಡ ಬಯಲಲ್ಲಿ ಒಂದು ಸಭೆ ನಡೆಸಿದ್ರಂತೆ. ಅಲ್ಲಿ ಮೈಕಿಟ್ಟು ಭಾಷಣ ಮಾಡಿದ, ನೀವು ಕ್ಷತ್ರಿಯರು, ಪ್ರಜೆಗಳ ಕ್ಷೇಮದ ಚಿಂತನೆ ನಿಮ್ಮ ಕರ್ತವ್ಯ, ಆ ಕರ್ತವ್ಯವನ್ನು ಬಿಟ್ಟು ರಾಜ್ಯಕ್ಕಾಗಿ ಅಧಿಕಾರಕ್ಕಾಗಿ ಒಬ್ಬೊಬ್ಬರು ಜಗಳ ಮಾಡಿ ಶತ್ರುಗಳಾದ್ರಿ, ಆ ದುರ್ಲಾಭವನ್ನು ಪಡೆದು, ನಮ್ಮ ದೇಶಕ್ಕೆ ಬ್ರಿಟಿಷರು ಮಾಡಿದ್ದು ಹೀಗೆ, ದುರ್ಲಾಭವನ್ನು ಪಡೆದು ಜರಾಸಂಧ ನಿಮ್ಮ ಬಂಧನದಲ್ಲಿಟ್ರಿ. 20,000 ಕ್ಷತ್ರಿಯರು ಬಂಧನದಲ್ಲಿಟ್ಟರೆ ಒಬ್ಬೊಬ್ಬ ಕ್ಷತ್ರಿಯ ಕನಿಷ್ಠ ಪಕ್ಷ 10,000 ಪ್ರಜೆಗಳನ್ನು ಆಳ್ತಾ ಇದ್ದಾನೆ ಅಂದರೆ ಅಷ್ಟು ಪ್ರಜೆಗಳು ಅನಾಥರಾದರು. ಹೀಗೆ ಮಾಡಬೇಡಿ, ಕ್ಷತ್ರಿಯರಾದ ಕರ್ತವ್ಯ ನಿಮ್ಮದು ಅಂತ ಭಗವದ್ ಆರಾಧನೆಯ ದೃಷ್ಟಿಯಿಂದ ನಿಮ್ಮ ಕರ್ತವ್ಯವನ್ನು ನೀವು ಪರಿಪಾಲನೆ ಮಾಡಿ ಅಂತ ಹೇಳಿ ಕಳಿಸಿಕೊಟ್ಟಿಲ್ಲ. ಅವರ ಆಬ್ಸೆನ್ಸಲ್ಲಿ ರಾಜ್ಯದ ಬೊಕ್ಕಸ ಬರಿದಾಗಿತ್ತು. ಒಂಟೆ ಮೇಲೆ, ಕುದುರೆ ಮೇಲೆ, ರಥದಲ್ಲಿ ಜರಾಸಂಧ ಕೊಳ್ಳೆ ಹೊಡೆದ ಸಂಪತ್ತನ್ನು ಅವರಿಗೆ ಹಂಚಿ ಇದು ನಿಮ್ಮ ರಾಜ್ಯದ ಆಡಳಿತಕ್ಕೆ ತೆಗೆದುಕೊಂಡು ಹೋಗಿ ಅಂತ ಶ್ರೀಕೃಷ್ಣ. 20,000 ಕ್ಷತ್ರಿಯರು ಸಮೃದ್ಧವಾಗಿ ದೇಶ ಆಳುವ ವ್ಯವಸ್ಥೆಯನ್ನು ಒಬ್ಬ ಶ್ರೀಕೃಷ್ಣ ಮಾಡಿದ. 16,000 ಹೆಣ್ಣು ಮಕ್ಕಳಿಗೆ ಜೀವನ ಕೊಟ್ಟ. 20,000 ರಾಜಕುಮಾರರಿಗೆ ಅವರ ವೃತ್ತಿಯನ್ನು ಕೊಟ್ಟು ಅದರ ಮೂಲಕ 1,000 ಪ್ರಜೆಗಳ ಕ್ಷೇಮ ಚಿಂತನೆಯನ್ನು ನಡೆಸಿದ ಭಗವಂತ. ಇದು ಈ ಪ್ರಕರಣದಲ್ಲಿ ಬಂದ ಮತ್ತೊಂದು ಮುಖ್ಯವಾದ ಘಟ್ಟ. ಸಣ್ಣ ಪುಟ್ಟ ಘಟನೆಗಳು ಇವೆ. ನಾನು ಕೊನೆಯ ಸಂದರ್ಭಕ್ಕೆ ಬರ್ತೇನೆ. ಭಾಗವತದಲ್ಲಿ ನಾವು ಇಷ್ಟು ಕೃಷ್ಣನ ಕಥೆಯನ್ನು ಕೇಳಿದ್ದು,
ಕ್ಷತ್ರಿಯರಿಗೆ ಕ್ಷತ್ರಿಯನಾಗಿ ಸಿಂಹಸ್ವಪ್ನನಾಗಿದ್ದವ ಭಗವಂತ. ಅದೇ ಶ್ರೀಕೃಷ್ಣ ರಾಜಸೂಯ ಯಾಗದಲ್ಲಿ ಅಗ್ರಪೂಜೆ ಯಾರಿಗೆ ಅಂತ ಪ್ರಶ್ನೆ ಬಂದಾಗ ಭೀಷ್ಮ ಸಹದೇವರು ಕೂಡಿ ಕೃಷ್ಣನಿಗೆ ಅಂತ ತೀರ್ಮಾನ ಮಾಡಿ ಕೃಷ್ಣದೇವ ಬರಬೇಕು ಅಗ್ರಪೂಜೆಗೆ ಅಂತ ಕರೆದರೆ ಕೃಷ್ಣ ಎಲ್ಲಿದ್ದ ಗೊತ್ತೋ? ಬಾಗಿಲಲ್ಲಿ ತಂಬಿಗೆಯಲ್ಲಿ ನೀರು ಹಿಡ್ಕೊಂಡು ಬಂದ ಬ್ರಾಹ್ಮಣರ ಪಾದ ಪ್ರಕ್ಷಾಲನೆ ಮಾಡ್ತಾ ನಿಂತಿದ್ರಂತೆ ಶ್ರೀಕೃಷ್ಣ. ಎಂಥ ದೊಡ್ಡ ವ್ಯಕ್ತಿ, ವಿಶ್ವರೂಪವನ್ನು ತೋರಿ ತಾನು ಸಾಮಾನ್ಯ ಮನುಷ್ಯನಲ್ಲ ಅಂತ ತೋರಿಸಿಕೊಂಡ ದೇವದೇವ ಶ್ರೀಕೃಷ್ಣ, ಅವನು ಕೈಗೊಂಡ ಕೆಲಸ ಬ್ರಾಹ್ಮಣ ಪಾದ ಪ್ರಕ್ಷಾಲನೆ. ಇದು ಭಗವಂತನ ಕೆಲಸ, ದೊಡ್ಡದು ಚಿಕ್ಕದು ಅಲ್ಲ. ನೋಡಿ, ಇಡೀ ರಾಜಸೂಯ ಯಾಗದ ಪೋರ್ಟ್ಫೋಲಿಯೋ ಹಂಚಿಕೊಟ್ಟವನು ಶ್ರೀಕೃಷ್ಣ. ಅವನು ಎಲ್ಲ ಉಸ್ತುವಾರಿ ಅಂತ ವಾಕ್ ಟಾಕ್ ಇಟ್ಕೊಂಡು ಎಲ್ಲ ಓಡಾಡ್ತಾ ಇರಲಿಲ್ಲ. ತನಗಾಗಿ ಸ್ವೀಕಾರ ಮಾಡಿದ್ದು ಯಾರೂ ಬೇಡ ಅಂತ ಬಿಟ್ಟ ಬ್ರಾಹ್ಮಣರ ಪಾದ ಪ್ರಕ್ಷಾಲನೆ. ಇದು ಶ್ರೀಕೃಷ್ಣ. ಅಷ್ಟೇ ಸರಳವಾದ ವ್ಯಕ್ತಿತ್ವಕ್ಕೆ ಶ್ರೀಕೃಷ್ಣನ ಭಕ್ತ ಪ್ರಿಯತೆಗೆ ಒಂದು ಉದಾಹರಣೆ ಭಾಗವತದ ದಶಮಸ್ಕಂಧದ ಕೊನೆಯಲ್ಲಿ ಬರುವ ಸುಧಾಮ ಚರಿತ್ರೆ. ಸುಧಾಮ ದ್ವಿಜೋದ್ದಮನಿ ಸಂತತಃ, ಅವನಿಗೆ ಇನ್ನೊಂದು ಹೆಸರು ಕುಚೈಲ. ಚೈಲ ಅಂದರೆ ಬಟ್ಟೆ, ಕುಚೈಲ ಅಂದರೆ ಹರಿಕಥೆಯಲ್ಲಿ ಯಕ್ಷಗಾನದಲ್ಲಿ ಆಕರ್ಷಕವಾಗಿ ಪುರಾಣ ಹೇಳುವವರು ಹೇಳ್ತಾರೆ ಕೊಳೆ ಬಟ್ಟೆ ಅಂತ. ಕೊಳೆ ಅಲ್ಲ, ಶುದ್ಧ ಬ್ರಾಹ್ಮಣ, ನಮ್ಮ ಅಡಿಪಂಚೆ ಅಲ್ಲ. ಆದರೆ ಕುಚೈಲ ಯಾಕೆ ಅಂದರೆ ಅವನ ಬಟ್ಟೆಯಲ್ಲಿ ತೂತುಗಳೇ ಜಾಸ್ತಿ, ಯಾವ ಕಡೆ ಹೊತ್ಕೊಂಡ್ರೂ ಮೈಪುರ ಮುಚ್ಚಲ್ಲ, ಆದ್ದರಿಂದ ಕುಚೈಲ. ವೇದವ್ಯಾಸರು ಹೇಗೆ ಅವನ ಬಡತನದ ಚಿತ್ರವನ್ನು ಹೇಗೆ ಇಟ್ಟಿದ್ದಾರೆ ಅಂದರೆ ದಮನಿ ಸಂತತಃ. ನಮ್ಮ ದೇಹದಲ್ಲಿ ಎಷ್ಟು ನರಡಾಣಿಗಳು, ಎಷ್ಟು ಎಲುಬುಗಳು ಇದೆ ಅಂದರೆ ಸುಧಾಮನ ಮೈಮೇಲಿನ ಬಟ್ಟೆಯನ್ನು ಸೊಂಟಕ್ಕೆ ಕಟ್ಟಿಕೊಂಡ್ರೆ ಎಷ್ಟು ಎಲುಬುಗಳು ಅಂತ ಲೆಕ್ಕ ಮಾಡಬಹುದು. ಇದು ಸುಧಾಮನ ಚಿತ್ರಣ. ಒಬ್ಬ ಪ್ರಾಮಾಣಿಕ ಗೃಹಸ್ಥ, ಅವನಿಗೆ ಐಶ್ವರ್ಯಕ್ಕೆ ಬಡತನ ಇದ್ದರೂ ಕೂಡ ಸಂತತಿಯನ್ನು ಭಗವಂತ ತುಂಬ ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸಲಾಗದೆ ಅವನ ಗೃಹಿಣಿ ಒಂದು ದಿವಸ ಹೇಳಿದರು, ಹೇಳ್ತಾ ಇದ್ದೀರಿ ಕೃಷ್ಣ ನಾನು ಜೊತೆಯಲ್ಲಿ ಓದ್ದವರು ಅಂತ. ಅವನು ದೇವದೇವ ಅಂತೆ, ಭಕ್ತರಿಗೆ ಬೇಕಾದ್ದನ್ನು ಕೊಡ್ತಾನಂತೆ, ಒಂದು ಸತಿ ಹೋಗಿ ನೋಡಬಾರದ? ಸುಧಾಮ ಏನಂತಾನೆ ಗೊತ್ತಾ? ಹೆಂಡತಿ ಹೇಳಿದಕ್ಕೋಸ್ಕರ ಒಂದಿಷ್ಟು ತೊಗೊಂಬರೋಣ, ಸಾಲ ತೊಗೊಂಬರೋಣ ಅಂತ ಹೊರಟಿದ್ದಲ್ಲ. ಸುಧಾಮ ಆಡಿದ ಮಾತು, ಅಯಂ ಹಿ ಪರಮೋ ಲಾಭ, ನನ್ನ ಜೀವನದ ಪರಮ ಲಾಭ ಇದು. ನೂರಾರು ಹತ್ತಾರು ತಿಂಗಳ ಹಿಂದೆ ನಾನು ಜೊತೆಯಾಗಿದ್ದ ಕೃಷ್ಣ ಪರಮಾತ್ಮನನ್ನು ನೋಡುವ ಒಂದು ಸಂದರ್ಭ ಹೀಗಾದರೂ ಬಂತಲ್ಲ ಅಂತ ಒಪ್ಪಿದ. ದೇವರ ಬಳಿ, ಗುರುಗಳ ಬಳಿ, ರೋಗಿಗಳ ಬಳಿ ಖಾಲಿ ಕೈಯಲ್ಲಿ ಹೋಗಬಾರ್ದು. ಅದಕ್ಕೆ ಹೆಂಡತಿ ಹತ್ರ ಹೇಳ್ದ, ಕೃಷ್ಣನ ಹತ್ರ ಹೋಗ್ತಾ ಇದ್ದೇನೆ ಅಪರೂಪಕ್ಕೆ, ಒಳಗಡೆ ಏನಾದರೂ ಕೃಷ್ಣನಿಗೆ ಕೊಡುವಂತಿದ್ದರೆ ತಗೊಂಬ. ಅಡುಗೆ ಮನೆಗೆ ಹೋಗಲು ಡಬ್ಬಿಗಳನ್ನು ಅಲ್ಲಾಡಿಸಿದ್ರು, ಯಾವ ಡಬ್ಬಿಯೂ ಶಬ್ದ ಮಾಡಲ್ಲ. ಯಾಚಿತ್ವಾ ಪೃಥುಕ ತಂಡುಲಂ, ನಾಲ್ಕು ಮನೆಗೆ ಭಿಕ್ಷೆಗೆ ಹೋದರು. ನಮ್ಮ ಯಜಮಾನರು ಕೃಷ್ಣನ ಬಳಿಗೆ ದ್ವಾರಕೆಗೆ ಹೋಗ್ತಾ ಇದ್ದಾರೆ, ಒಂದಿಷ್ಟು ಅವಲಕ್ಕಿ ಕೊಡ್ರಿ ಅಂತ. ಎಂಥ ಬಡತನ ಅಂತ ನೋಡಿ ವೇದವ್ಯಾಸರ ವ್ಯಕ್ತಿ ಚಿತ್ರಣ ಹೇಗಿದೆ ಅಂತ. ನಾಲ್ಕು ಮನೆಗೆ ಬೇಡಿ ಒಂದು ಮುಷ್ಟಿ ಅವಲಕ್ಕಿಯನ್ನು ತಂದು ಗಂಟು ಕಟ್ಟಿಕೊಂಡ ಸುಧಾಮ ಹೊರಟ. ಬಡವ, ಬಡಕಲು ದೇಹ, ಕೃಷ್ಣನೋ ಮಹಾವೈಭವದಿಂದ ನೆರೆಯುವ ರಾಜಾಧಿರಾಜ, ನನಗೆ ಪ್ರವೇಶ ಹೇಗೋ ಏನೋ ಅಂತ. ನೀವು ತಿರುಪತಿ ದೇವಸ್ಥಾನದ ಎದುರುಗಡೆ ಹೋಗಿ ನೋಡಿ, ಅಲ್ಲಿಯ ಪೊಲೀಸು ಇನ್ನೊಂದು ಮತ್ತೊಂದು ನೋಡಿದರೆ ದೇವರ ದರ್ಶನ ಕೊಡ್ತಾನೋ ಇಲ್ಲೋ ಅಂತ ಹೊರಗಡೆ ಹೇಗೆ ಯೋಚನೆ ಮಾಡ್ತೀರೋ? ಸುಧಾಮ ದಾರಿಯುದ್ದಕ್ಕೆ ಯೋಚನೆ ಮಾಡ್ಕೊಂಬಂದ. ಕೃಷ್ಣನ ಒಂದು ಮನೆ ಒಳಗೆ ಹೋದ. ಕೃಷ್ಣ ಎದುರುಗಡೆ ಪಡಸಾಲೆಯಲ್ಲಿ ತನ್ನ ಪತ್ನಿಯ ಜೊತೆಯಲ್ಲಿ ತೂಗು ಮಂಚದಲ್ಲಿ ಕೂತು ಸರಸ ಆಡ್ತಾ ಇದ್ದಾನೆ. ಬಡ ಬ್ರಾಹ್ಮಣ ಬಂದ ಓಡಿ ಹೋಗಿ ಬಾಚಿ ತಪ್ಪಿ ಕೈಯಲ್ಲಿ ಹಿಡ್ಕೊಂಡು ಬಂದು ತಾನು ಕೂತ ಆಸನದಲ್ಲಿ ಈ ಬಡ ಬ್ರಾಹ್ಮಣನನ್ನು ಕೂಡಿಸಿ ಕೆಳಗಡೆ ತಟ್ಟೆ ಇಟ್ಟು ಪಾದಪೂಜೆ ಮಾಡಿ
ಷೋಡಶೋಪಚಾರ ಪೂಜೆಯಿಂದ ಉದ್ದಂಡ ನಮಸ್ಕಾರ ಮಾಡಿದ್ದಂತೆ. ಸುಧಾಮ ಅವನಿಗೆ ಪರಿಚಯ ಇತ್ತಿತ್ತು 16 ವರ್ಷಗಳ ಹಿಂದೆ ಗುರುಕುಲದಲ್ಲಿ. ಆವಾಗ ಅದು ವಿದ್ಯಾಪೀಠ, ಅದು ದಷ್ಟಪುಷ್ಟವಾದ ದೇಹ ಇತ್ತು ಸುಧಾಮನಿಗೆ, ಆಡಿ ಬೆಳೆದವರು ಅವರು. ಇವಾಗಿನ ಸುಧಾಮನಿಗೂ ಆವಾಗಿನ ಸುಧಾಮನಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನನಗೂ ಭೀಮಸೇನನಿಗೂ ಇದ್ದಂತೆ ಗುರುತು ಹಿಡಿದ ಭಗವಂತ. ಬಡಕುಲು ದೇಹದ ಬ್ರಾಹ್ಮಣ ಬಂದಾಗ ಯಾರೋ ಬಂದಿದ್ದಾನೆ ಆ ಕಡೆ ತಳ್ಳ್ರಿ ಅಂದಿಲ್ಲಲ್ಲ ದೇವದೇವ ಭಗವಂತ. ಅಷ್ಟು ಹಳೆಯ ಸ್ನೇಹವನ್ನು ಜ್ಞಾಪಕ ಇಟ್ಟುಕೊಂಡ ಭಗವಂತ ಓಡೋಡಿ ಬಂದು ಬಡ ಬ್ರಾಹ್ಮಣನನ್ನು ಪಲ್ಲಂಕದಲ್ಲಿ ಕೂರಿಸಿ ತನ್ನ ಮಡದಿ ರುಕ್ಮಿಣಿಯ ಕೈಗೆ ಭೀಷಣಿಗೆಯನ್ನು ಕೊಟ್ಟು ತಾನು ಕೆಳಗಡೆ ಪಾದ ಒತ್ತುತ್ತಾ ಕೂತಿದ್ರೆ ಅರಮನೆಯ ಸೇವಕರು ಕಿಟಕಿಯಲ್ಲಿ ತಲೆ ಹಾಕಿ, ಅಯ್ಯೋ ಎಂಥ ಬ್ರಾಹ್ಮಣನ ಇವನು, ಈ ಬ್ರಾಹ್ಮಣ ದರಿದ್ರ ಭಿಕ್ಷುಕ ಮನೆ ಒಳಗಡೆ ಸೇರಿಕೊಂಡು ಶ್ರೀಕೃಷ್ಣ ಪಾದ ಒತ್ತುತ್ತಾ ಇದ್ದಾನೆ, ಎಂಥ ಮಹಾತ್ಮನಪ್ಪ ಇವನು ಅಂತ ಅನ್ಕೊಂಡ್ರಂತೆ. ಇಲ್ಲಿಗೆ ಯೋಚನೆ ಮಾಡಿ ಕೃಷ್ಣನ ವ್ಯಕ್ತಿತ್ವ ಎಷ್ಟು ಸರಳ ಅಂತ. ಇಲ್ಲಿಗೆ ನಿಲ್ಲಿಸಲ್ಲ ವೇದವ್ಯಾಸರು, ಎಷ್ಟು ನಮ್ಮ ಕಣ್ಣ ಎದುರುಗಡೆ ಆ ಕೃಷ್ಣನ ಉಪಚಾರದ ಚಿತ್ರವನ್ನು ನಮ್ಮ ಮುಂದೆ ಇಡ್ತಾರೆ ಅಂದರೆ ಆವತ್ತು ರಾತ್ರಿ ಇಡೀ ಈ ಇಬ್ಬರು ಸ್ನೇಹಿತರು ಮಲಗಿಲ್ಲ ಅಂತ. ಕೃಷ್ಣ ಎಂಥ ವೈಭವ, ಅದು ಬಾಯಿ ಮೂಕ ಬೀಗ ಹಾಕೋಗ್ಬಿಟ್ಟಿದ್ದಾನೆ ಸುಧಾಮ. ಕೃಷ್ಣ, ಸುಧಾಮ ಎಷ್ಟು ಚೆನ್ನಾಗಿತ್ತು ಆ ಪಾಠಶಾಲೆಯಲ್ಲಿ ಓದಿದ ದಿವಸಗಳು. ನೀವು ಮನೆಗೆ ಬಂದವರಿಗೆ ಊಟ ಉಪಚಾರ ಟೀ ಕಾಫಿ ಕೊಡೋದು ಬೇಡ. ಇವತ್ತು ಮನೆಗೆ ನೆಂಟರು ಬರೋದೇ ಒಂದು ಭಾರ ಆಗಿರುತ್ತೆ. ಯಾಕೆ ಅಂದರೆ ನಮಗೆ ಟಿ ವಿ ಮುಂದೆ ಕೂತ್ಕೊಳ್ಳೋಕ್ಕೆ ಸಿಗೋದು ಅವಕಾಶವೇ ಸಾಯಂಕಾಲ. ಆವಾಗಲೇ ನೆಂಟರು ಬಂದ್ರಲ್ಲಪ್ಪ ನನ್ನ ಧಾರಾವಾಹಿ ಹೋಯಿತು ಅಂತ ಶಾಪ ಆಗ್ತೀವಿ. ಅಂಥದ್ರಲ್ಲಿ ದೊಡ್ಡ ಕಾರ್ಯಭಾರವನ್ನು ಹೊತ್ತ ಶ್ರೀಕೃಷ್ಣ ರಾತ್ರಿ ಇಡೀ ಸುಧಾಮನ ಜೊತೆ ಗುರುಕುಲದ ಚರಿತ್ರೆಯನ್ನು ಹೇಳ್ತಾ, ಸುಧಾಮ ನಾನು ನೀನು ತುಂಬ ಆತ್ಮೀಯ ಸ್ನೇಹಿತರಾಗಿದ್ದು ಜ್ಞಾಪಕ ಇದೆಯಾ, ಒಂದು ದಿವಸ ಗುರುಗಳು ಕಟ್ಟಿಗೆ ತರೋಕ್ಕೆ ಅಂತ ಕಾಡಿಗೆ ಕಳಿಸಿದ್ರು, ಜೋರು ಮಳೆ ಬಂತು, ರಾತ್ರಿ ಇಡೀ ನೆನೀತಾ ಕೂತಿದ್ವು, ಗುರುಗಳು ಓಡೋಡಿ ಬಂದರು, ಸುಧಾಮ ಕೃಷ್ಣ ಅಂತ ಕಿರಿಚಿಕೊಂಡ್ರು, ಬಹಳ ಪಶ್ಚಾತ್ತಾಪ ಪಟ್ಟರು, ನೆನಪಿದೆಯಾ ನಿನಗೆ, ಎಂಥ ಭಗವಂತ ಅಂತನಿಸ್ತು. ಇಷ್ಟು ವರ್ಷಗಳಲ್ಲಾಗಿ ನನ್ನನ್ನು ಗಮನಿಸಿದ್ದೇ ವಿಶೇಷ. ಅಂಥದ್ರಲ್ಲಿ ಆತ್ಮೀಯತೆಯಿಂದ 16 ವರ್ಷಗಳ ಹಿಂದಿನ ಘಟನೆಯನ್ನು ಭಗವಂತ ಜ್ಞಾಪಿಸಿಕೊಡ್ತಾ ಇದ್ದಾನೆ ಅಂದರೆ ಎಷ್ಟು ಕರಗಬೇಕು ಆ ಬ್ರಾಹ್ಮಣ ಅಂತ ಯೋಚನೆ ಮಾಡಿ. ಈ ಶ್ರೀಕೃಷ್ಣನ ಮನೆಯ ಅಂತಃಪುರದ ವೈಭವ, ಆ ದಾಸದಾಸಿಯರು, ಅಲ್ಲಿರುವ ಬಂಗಾರಮಯವಾದ ಗೋಡೆ ಕಂಬಗಳು, ಇಷ್ಟಾದ ಕೂಡಲೇ ಕೃಷ್ಣ ಹೇಳಿದ, ನಾನು ನೀನು ಅಪರೂಪಕ್ಕೆ ಬಂದವ, ಏನಾದರೂ ತೊಗೊಂಬಂದಿರಬೇಕಲ್ಲ ಅಂತ. ಕೃಷ್ಣ ಅಂದ, ಏನಿಲ್ಲ ಏನಿಲ್ಲ ಅಂತಿದ್ದ. ನಾನು ಆ ದೃಶ್ಯವನ್ನೇ ಕೊಟ್ಟಿದ್ದಾರೆ ಅವನು. ಅವನು ಬಟ್ಟೆಯನ್ನು ಒಳಗಡೆ ತುರ್ಕೊಂಡು ತುರ್ಕೊಂಡು ಅವನು ತಂದಿತ್ತು ಇಷ್ಟು ಪುಡಿ ಅವಲಕ್ಕಿ. ಕೃಷ್ಣನ ವೈಭವ ಏನು, ಅವನ ಮುಂದೆ ಈ ಪುಡಿ ಅವಲಕ್ಕಿಯನ್ನು ಈ ಬಡಬ್ರಾಹ್ಮಣ ಕೊಡಬೇಕಲ್ಲ, ನಾಚಿಗೆ ಆಯಿತು ಅವನಿಗೆ. ಒಳಗಡೆ ತುರುಕೊಂಡ, ಕೃಷ್ಣ ಹಿಡಿದು ಹೇಳ್ದ ಸೆರೆ ಅವಲಕ್ಕಿಯ ಗಂಟು ಸಿಕ್ತು, ಬಿಚ್ಚಿದ, ಕೈಗೆ ಹಾಕ್ಕೊಂಡ, ಒಂದು ತುತ್ತು ಅವಲಕ್ಕಿಯನ್ನು ಶ್ರೀಕೃಷ್ಣ ತಿಂದ, ಇನ್ನೊಂದು ತುತ್ತು ತಿನ್ನಬೇಕು, ಓಡಿ ಬಂದು ಕೃಷ್ಣನ ಕೈ ಹಿಡಿದಳು ರುಕ್ಮಿಣಿ. ಅವಳು ಹೇಳುವ ಮಾತು, ಏತಾವತಾಲಂ ಗೋವಿಂದ ಸರ್ವ ಸಂಪತ್ ಸಮೃದ್ಧಯೇ. ಕೃಷ್ಣ, ಭಕ್ತ ತಂದ ಅವಲಕ್ಕಿಯ ಒಂದು ತುತ್ತನ್ನು ನೀನು ಹಿಡಿದಿದ್ದಿ, ಅವನ ಜೀವನಕ್ಕೆ ಸಾಕು, ಇನ್ನೊಂದು ತುತ್ತು ನೀನು ತಿಂದರೆ ರುಕ್ಮಿಣಿ ನಾನು ಲಕ್ಷ್ಮಿ ಅವನ ಮನೆಯಲ್ಲೇ ನಾನು ಬಿದ್ದಿರಬೇಕಾದ ಪರಿಸ್ಥಿತಿ ಬರುತ್ತೆ, ತಿನ್ನಬೇಡ. ಭಗವಂತನಿಗೆ ಕೃಷ್ಣನೇ ಹೇಳ್ತಾನೆ, ಪತ್ರಂ, ಇಲ್ಲಿದೆ ಗೀತೆಯ ಮಾತು, ಪತ್ರಂ ಪುಷ್ಪಂ ಫಲಂ ತೋಯಂ. ಈ ಬ್ರಹ್ಮಾಂಡದ ನಾಯಕನಾದ ಭಗವಂತನ ಹೊಟ್ಟೆಯನ್ನು ತುಂಬಿಸುವ ಸಾಮರ್ಥ್ಯ ನಮಗಿಲ್ಲ. ನೀವು ಹಬ್ಬದ ಅಡಿಗೆ ಅಂತ ಎಷ್ಟು ಪಾಯಸ ಮಾಡಿರಿ, ಎಷ್ಟು ಲಡ್ಡು ಚಕ್ಕುಲಿ ಮಾಡಿರಿ, ನೀವು ಮಾಡೋದೆಲ್ಲ ಮನೆಯಲ್ಲಿ ನಾವು 4 ಜನ ಇದ್ದೇವೆ, ದಿನಕ್ಕೆ 2-2, ಒಂದು ವಾರ ಒಟ್ಟು 50 ಚಕ್ಕುಲಿ, ಅದನ್ನು ಆ ಲೆಕ್ಕಾಚಾರ ಇಟ್ಟೇ ದೇವರ ಸಮರ್ಪಣೆ ಹೇಳು.
ಒಂದು ವೇಳೆ ನೀವು ದೇವರ ಸಮರ್ಪಣೆ ಮಾಡುವಾಗ ಕೃಷ್ಣಾಷ್ಟಮಿ ದಿವಸ ಕಣ್ಣು ಮುಚ್ಚಿಕೊಂಡು ಎರಡು ಚಕ್ಕುಲಿ ದೇವರು ತಿಂದರೆ ಅಯ್ಯೋ ಎರಡು ಕಮ್ಮಿ ಆಯ್ತಲ್ಲ, ದೇವರಿಗೆ ಸಮರ್ಪಣೆ ಇಟ್ಟಿದ್ದು ನಾವು. ದೇವರಿಗೆ ನಿಮ್ಮ ಉಂಡೆ ಚಕ್ಕುಲಿ ರಾಶಿ ರಾಶಿ ನೈವೇದ್ಯಗಳ ಅವಶ್ಯಕತೆ ಇಲ್ಲ. ಅವನು ಹೊಟ್ಟೆ ತುಂಬಬೇಕು ಅಂತ ನಿಮ್ಮಲ್ಲಿ ಬಯಸಿದರೆ ಅವನ ಹೊಟ್ಟೆ ತುಂಬಿಸುವ ಸಾಮರ್ಥ್ಯವೂ ನಮಗಿಲ್ಲ. ಸುಧಾಮ ಕೊಟ್ಟ ಒಂದು ತುತ್ತು ಅವಲಕ್ಕಿಯನ್ನು ತಿಂದ ಭಗವಂತ ಜೀವನ ಪರ್ಯಂತ ಮತ್ತೊಬ್ಬರ ಬಳಿ ಹೋಗಬಾರದು. ಜನ್ಮ ಜನ್ಮಾಂತರಕ್ಕೆ ಬೇಕಾಗುವ ಸಂಪತ್ತನ್ನು ಭಗವಂತ ಅವನಿಗೆ ನೀಡಿದ. ವೇದವ್ಯಾಸರು ಹೇಳ್ತಾರೆ, ಆವತ್ತು ಭಗವಂತ ಕೃಷ್ಣ ಸುಗ್ರಾಸ ಭೋಜನವನ್ನು ಹಾಕಿದ. ವೇದವ್ಯಾಸರು ಹೇಳ್ತಾರೆ, ಭೋಜನ ಹಾಕಿದ, ಬ್ರಾಹ್ಮಣ ಬಂದಿದ್ದಾನೆ, ಪಾದ ಪೂಜೆ ಮಾಡಿದ್ದಾನೆ, ಒಂದು 100 ರೂಪಾಯಿ ದಕ್ಷಿಣೆ ಕೊಡಬೇಕಲ್ಲ, ದಕ್ಷಿಣೆನೂ ಕೊಟ್ಟಿಲ್ಲ ಅಂತ. ಏನು ಮಾಡ್ತಾನೆ ನೋಡೋಣ. ಈ ಕೃಷ್ಣನ ಈ ಆದರ ಆತಿಥ್ಯವನ್ನು ನೋಡಿ, ಅವನು ಬಂದಿದ್ದು ಹೆಂಡತಿಯ ಒತ್ತಾಯದಿಂದ, ಏನಾದರೂ ತೊಗೊಂಬನ್ರಿ ಅಂತ. ಇವನ ಆತ್ಮೀಯತೆಯನ್ನು ನೋಡಿ ಸುಧಾಮ ಯಾವ ಬಾಯಲ್ಲಿ ಹೇಳಬೇಕದ, ಏನು ಬಂದ್ರಿ ಅಂತ ಕೃಷ್ಣ ಕೇಳಿದರೆ ಏನಿಲ್ಲ ನಿನ್ನ ದರ್ಶನ, ಏನು ಬಂದ್ರಿ ಅಂತ ಹೇಳಿದ್ದಕ್ಕೆ ಕೃಷ್ಣ ಸಂಸಾರದಲ್ಲಿ ತುಂಬ ಕಷ್ಟ ಇದೆ, ಒಂದು 500 ರೂಪಾಯಿ ಸಾಲ ಕೊಡು ಅಂತ ಕೇಳಿದ್ದಿದ್ದರೆ ಕೃಷ್ಣನ ಸ್ನೇಹದ ಮುಂದೆ ಸುಧಾಮ ಎಷ್ಟು ಚಿಕ್ಕವನಾಗ್ತಿದ್ದ ನೋಡಿ. ಅಷ್ಟು ಆತ್ಮೀಯತೆಯನ್ನು ತೋರಿ ಸುಧಾಮನ ಬಾಯಿ ಕಟ್ಟಿಸಿದ್ದ. ಅವನು ಬಂದಿತ್ತು ಹೆಂಡತಿಯ ಒತ್ತಾಸೆಯಿಂದ ದ್ರವ್ಯವನ್ನು ಬೇಡಿ ತಗೊಳ್ಳೋಬೇಕು ಅಂತ. ಕೃಷ್ಣನ ಈ ಸರಳತನವನ್ನು ಆತಿಥ್ಯವನ್ನು ನೋಡಿದ ಸುಧಾಮ ಒಂದು ಪುಡಿಗಾಸನ್ನೂ ಕೇಳಲಿಲ್ಲ, ದಕ್ಷಿಣೆಯನ್ನೂ ಊಟದಲ್ಲಿ ಕೊಟ್ಟಿಲ್ಲ. ಶ್ರೀಕೃಷ್ಣ ದಕ್ಷಿಣೆ ಕೊಡು ಅಂತ ಈ ಬ್ರಾಹ್ಮಣನೂ ಕೇಳಲಿಲ್ಲ. ಮರುದಿವಸ ಹೊರಟ, ಹೊರಡುವಾಗಲೂ ಬಾಯಿ ಬಿಡಲಿಲ್ಲ. ಕೃಷ್ಣ ಸುಧಾಮ ಅಲ್ಲ, ಅವನಿಗೇನು ಕೊಡಬೇಕು ಕೊಟ್ಟಿದ್ದಾನೆ ಶ್ರೀಕೃಷ್ಣ. ದಾರಿಯಲ್ಲಿ ಹೋಗ್ತಾ ಯೋಚನೆ ಮಾಡ್ತಾನೆ ಸುಧಾಮ, ಸದ್ಯ ಪತ್ನಿಯ ಒತ್ತಾಯಕ್ಕೆ ಸಂಸಾರದ ತಾಪತ್ರಯ ನೀಗೋಕ್ಕೆ ನಾನು ಬಂದಿದ್ದೇನೆ, ಬಾಯಿಯಿಂದ ಕೃಷ್ಣನಲ್ಲಿ ಸಾಲ ಕೇಳಿ ಚಿಕ್ಕವನಾಗಿಲ್ಲ, ಇದು ಭಗವಂತನ ದಯೆ ಅಂತ. ಕ್ವಾಹಂ ದರಿದ್ರ ಪಾಪೀಯಾನ್ ಕೃಷ್ಣ ಶ್ರೀನಿಕೇತನ. ದರಿದ್ರನಲ್ಲ ಪಾಪಿಯಾದ ನಾನೆಲ್ಲಿ, ಕೃಷ್ಣ ಶ್ರೀನಿಕೇತನ, ಬಂಗಾರದ ಸುಪ್ಪತ್ತಿಗೆಯಲ್ಲಿರುವ ದೇವದೇವನಾದ ಶ್ರೀಕೃಷ್ಣ ಎಲ್ಲಿ ಅಂತ ಇಡೀ ದಾರಿಯಲ್ಲಿ ಶ್ರೀಕೃಷ್ಣನ ಆ ಸರಳತೆಯನ್ನು ಮೆಲುಕು ಹಾಕ್ತಾನೆ. ಇದು ಶ್ರೀಕೃಷ್ಣ, ಎಂಥ ದೊಡ್ಡ ವ್ಯಕ್ತಿ ಅವನು ನೋಡಿ. ದೇವದೇವ ಅವನು ದೇವರನ್ನು ತಪ್ಪಿಕೊಳ್ಳೋದು ಬೇಡ, ನೀವು ಆ ಕಾಲದ ಕ್ಷತ್ರಿಯ ವೀರ ದ್ವಾರಕಾಧೀಶ, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನಾವು ನೀವು ಮನೆ ಸೇರಿಸ್ಕೊಳ್ಳೋಕ್ಕೆ ಹೇಸುವ ವ್ಯಕ್ತಿಯನ್ನು ಒಳಗಡೆ ಆದರಾತಿಥ್ಯ ಮಾಡಿ ಮನಸ್ಸು ಕರಗಿಸಿ ಕಳಿಸಿದ. ಮನೆಗೆ ಬರ್ತಾನೆ, ಭವ್ಯವಾದ ವೈಭವವನ್ನು ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಇದು ಮತ್ತಷ್ಟು ಆಶ್ಚರ್ಯ ಆಯಿತು ಅವನಿಗೆ. ಅವನ ಗುಡಿಸಲಿದ್ದಲ್ಲಿ ಭವ್ಯವಾದ ಬಂಗಾರದ ಅರಮನೆ ಎದ್ದಿದೆ, 100-ಆರು ಸೇವಕಿಯರು ನನ್ನ ಮನೆ ಅಂತ ಗುರುತಿಸಲಾರದಷ್ಟು ಸಂಪತ್ ಸಮೃದ್ಧಿಯನ್ನು ಭಗವಂತ ಕೊಟ್ಟಿದ್ದಾನೆ. ಇನ್ನೊಂದು ಆಶ್ಚರ್ಯದ ಮಾತನ್ನಾಡ್ತಾನೆ ಸುಧಾಮ, ಇಷ್ಟು ದೊಡ್ಡ ಸಂಪತ್ತಿಯನ್ನು ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಹೊರಡುವಾಗಲಾದರೂ ಸುಧಾಮ ನಿನಗೆ ಕೊಡಬೇಕಾದ್ದನ್ನು ಕೊಟ್ಟಿದ್ದೇನೆ ಅಂತ ಹೇಳಿಕೊಂಡು ಆ ಭಗವಂತ, ನಾವು ಒಂದು ಸಂಸ್ಥೆಗೋ ಒಂದು ಸಾರ್ವಜನಿಕ ಕೆಲಸಕ್ಕೋ 5,000 ಕೊಟ್ಟರೆ 5,000 ಕೊಡ್ತೇನೆ, ಕೊಡೋದಕ್ಕೆ ತೊಂದರೆ ಇಲ್ಲ, ಹರಿದಾಸ ಭಟ್ಟರ ಕೊಡುಗೆ ಅಂತ ಹಾಕಿದರೆ ಕೊಡ್ತೇನೆ 5,000. ಜೀವನ ಇಡೀ ತಿಂದು ತೇಗುವಷ್ಟು ಸಂಪತ್ತು ಕೊಟ್ಟ ಶ್ರೀಕೃಷ್ಣ ಸುಧಾಮನಿಗೆ ಒಂದು ಮಾತು ಹೇಳಿದ್ರೆ ಇದು ಭಗವಂತನ ಕಾರುಣ್ಯ ಅಂತ. ಭಗವಂತ ಕೊಡಬೇಕು ಅಂತ ಅನಿಸಿದರೆ ಕೊಡುತ್ತೇನೆ ಅಂತ ಫೋನ್ ಮಾಡಿ ಕೊಡೋದಿಲ್ಲ, ನಿಮಗೆ ಸಿಗ್ತದೆ. ಅವನ ಪೂರ್ವ ಚರಿತ್ರೆಯನ್ನು ಬೇರೆ ಪುರಾಣಗಳಲ್ಲಿ ವರ್ಣಿಸ್ತಾರೆ, ಬಹಳ ರೋಚಕವಾದ ಸಂದರ್ಭ ಅದು. ಇದೇ ಸುಧಾಮನಿಗೆ ಅವನು ಬಡವನಾಗಿದ್ದಾಗ ಪೂರ್ವಜನ್ಮದಲ್ಲಿ ನಾನು ಕೊಡಲ್ಲ ಅಂತ ದೇವರು ಕೂತಿದ್ದ, ನಾನು ಕೊಡ್ತೇನೆ ಅಂತ ಲಕ್ಷ್ಮೀ ಬಂದರು, ತುಂಬ ಭಗವದ್ಭಕ್ತ ಅವನು, ಲಕ್ಷ್ಮೀ ಸಮೃದ್ಧವಾದ ಸಂಪತ್ತನ್ನು ಕೊಟ್ಟಳು, ದೇವರು ಸುಮ್ಮನೆ ಇದ್ದ. ಸಂಪತ್ತನ್ನು ಕೊಟ್ಟರೆ ಕೊಟ್ಟ ಸಂಪತ್ತನ್ನು ಧಾರ್ಮಿಕ ಕಾರ್ಯಕ್ಕೆ ವಿನಿಯೋಗಿಸುವ ಬದಲು ದುರ್ವಿನಿಯೋಗ ಮಾಡಿದ, ಉಳಿದ ಸಂಪತ್ತನ್ನು ಕಳ್ಳಕಾಕರು ಕದ್ದು ಹೋದರು,
ಭಗವಂತ ಲಕ್ಷ್ಮಿಗೆ ಹೇಳಿದ, ಕೊಡಬೇಡ ಅಂದೆ, ನೀನು ಕೊಟ್ಟು ಏನಾಯಿತು ಗೊತ್ತಾಯ್ತಲ್ಲ. ಹೀಗಾಗಿ ಹಿಂದಿನ ಜನ್ಮದಲ್ಲಿ ಭಕ್ತನಾಗಿದ್ದು ಭಗವಂತ ಕೊಟ್ಟ ಸಂಪತ್ತನ್ನು ವಿನಿಯೋಗ ಸರಿಯಾಗಿ ಸದ್ವಿನಿಯೋಗ ಮಾಡದ ಕಾರಣದಿಂದ ಈ ಜನ್ಮದಲ್ಲಿ ಬಡವನಾಗಿ ಬಂದ. ಬಡವನಾಗಿ ಬಂದರೂ ಸಂಪತ್ತು ಕೊಟ್ಟರೆ ಇವನು ಗರ್ವ ಹೊಂದಲ್ಲ, ದುರ್ಮಾರ್ಗದಲ್ಲಿ ನಡೆಯಲ್ಲ ಅಂತ ಖಾತ್ರಿಯಾದ ಮೇಲೆ ತುಂಬಲಾರದಷ್ಟು ತುಂಬಿಸಿದ ಭಗವಂತ ಶ್ರೀಕೃಷ್ಣ. ಇದು ಭಗವಂತನ ಕಾರುಣ್ಯ ಅಂತ ಕೃಷ್ಣಾವತಾರದಲ್ಲಿ ಭಗವಂತ ಒಬ್ಬ ಕಡು ಬಡವನನ್ನು ಅನುಗ್ರಹಿಸಿದ ಸಂದರ್ಭದಲ್ಲಿ ದಶಮಸ್ಕಂದದ ಉತ್ತರಾರ್ಧವನ್ನು ವ್ಯಾಸರು ಮುಗಿಸ್ತಾರೆ. ಸುಧಾಮನಿಗೆ ಕೊಟ್ಟಷ್ಟು ನಮಗೆ ಕೊಡೋದು ಬೇಡ. ಭಗವಂತ ಯೋಗಕ್ಷೇಮಂ ವಹಾಮ್ಯಹಂ ಅಂತ, ಯೋಗ ಅಂದರೆ ಬರದೇ ಇರೋದನ್ನು ಕೊಡ್ತಾನೆ ಅಂತರ್ಥ, ಕ್ಷೇಮ ಅಂದರೆ ಇದ್ದಿದ್ದನ್ನು ರಕ್ಷಣೆ ಮಾಡ್ತಾನೆ ಅಂತರ್ಥ. ಸುಧಾನಮನ ಥರ ಇಲ್ಲದೇ ಇದ್ದದ್ದನ್ನು ಕೇಳೋದು ಬೇಡ. ನಾವು ದೇವರಲ್ಲಿ ವೈಕುಂಠ ಏಕಾದಶಿ ಇವತ್ತು, ಶ್ರೀಪಾದಂಗಳವರ ದಿನ್ಯ ಸನ್ನಿಧಿ ಇದು, ವ್ಯಾಸರಾಜರ ಪರಂಪರೆಯಲ್ಲಿ ಬಂದ ಮಹಾತ್ಮರು. ನಾವಿಷ್ಟೇ ಭಗವಂತನನ್ನು ಬೇಡಿಕೊಳ್ಳೋಣ, ನಮ್ಮ ಇದ್ದ ಸಂಪತ್ತನ್ನು ಕ್ಷೇಮವಾಗಿ ಒಡಿಸಿ ಭಗವಂತ, ಆ ಸಂಪತ್ತು ಸುಧಾಮನ ಥರ ಸದ್ವಿನಿಯೋಗವಾಗುವಂತೆ ಮಾಡಿಸಿ ದೇಹಕ್ಕೆ ಆರೋಗ್ಯವನ್ನು ಕೊಟ್ಟು ಭಗವಂತನ ಕೈಂಕರ್ಯವನ್ನು ನಾವು ಕೊನೆಯವರೆಗೂ ಮಾಡುವಂತೆ ಭಗವಂತ ಅನುಗ್ರಹಿಸುವಂತ ಮಧ್ಯಾಂತರ್ಗತ ಗೋಪಾಲಕೃಷ್ಣನಿಗೆ ನಾವು ಪ್ರಾರ್ಥನೆ ಮಾಡ್ತಾ ನಾನು ನನ್ನ ಮಾತನ್ನು ಕೃಷ್ಣನಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣ ಶ್ರೀರಾಮ ಶ್ರೀರಾಮ ಸಾವಳಿ ಇಲ್ಲೇ ಕಾರ್ಯಕ್ರಮ.